ಗಜಮುಖನೆ ಗರ್ಭಗಣೆ ನಾಯಕ ಶ್ರುತಿಸುವೆನು ನೀಡೆನೆಗೆ ಮತಿಗಳ ಅತಿಗೆಣೆ ನಾನು ದ್ರಾದಿ ವಂದಿಪೆ ಶರಣ ಗಣನಾಯಕ ಮೋದಕ ಪ್ರಿಯ ಓಂಕಾರ ಗಣನಾಯಕ ಮೋದಕ ಪ್ರಿಯ ಓಂಕಾರ ಗಣನಾಯಕ ಮೋದಕ ಪ್ರಿಯ ಓಂಕಾರ ಗಣನಾಯಕ ಮೂಷಿಕ ವಾಹನನೆ ಮೂ ಜಗ ವಂದಿಪೆ ನಿಮಗೆ ಮೂಷಿಕ ವಾಹನನೆ ಮೂ ಜಗ ವಂದಿಪೆ ನಿಮಗೆ ಆದಿ ಪೂಜಿತನೆ ಬಾರದ ಹೊಟ್ಟೆ ಸುತ್ತ ಸರ್ಪನ ಕಟ್ಟು ಎತ್ತ ಬಾರದ ಹೊಟ್ಟೆ ಸುತ್ತ ಸರ್ಪನ ಕಟ್ಟು ಪಟ್ಟದ ಗೌರಿ ಸುತ ಗಜಮುಖನೆ ಪಟ್ಟದ ಗೌರಿ ಸುತ ಮೊದಲೇ ನಿನ್ನನೆ ನೆನವೆ ಮತಿಗಳ ಕರುಣಿಸು ಮೊದಲೇ ನಿನ್ನನೆ ಪೂಜಿತನೆ ಗತಿ ನೀನೇ ನಮಗೆ ಆದಿ ಪೂಜಿತನೆ ಓಂಕಾರ ಗಣನಾಯಕ ಮೋದಕ ಪ್ರಿಯ ಓಂಕಾರ ಗಣನಾಯಕ ಮೋದಕ ಪ್ರಿಯ ಓಂಕಾರ ಗಣನಾಯಕ ಕಲಿಯುಗದಲ್ಲಿ ಮಾನವರು ಮೋಕ್ಷ ಸಂಪಾದನೆಗಾಗಿ ಹೌದು ರಥ ಕೃತು ಜಪ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ ಮೋಕ್ಷವನ್ನು ಪಡೆಯುತ್ತಿದ್ದಾರೆ. ಹೌದು, ಕಲಿಯುಗದಲ್ಲಿ ಸುಲಭವಾದ ಮಾರ್ಗ ಎಂದರೆ ಹೇಳಿ ರಥಾಚರಣೆ. ತನ್ನ ಭಕ್ತರಿಗೆಲ್ಲ ಮುಕ್ತಿನುಂಟು ಮಾಡುವ ಸಲುವಾಗಿ ಹರಿಹರ ಸುತನು ಅಯ್ಯಪ್ಪನಾಗಿ ಅವತರಿಸಿ ತನ್ನ ಭಕ್ತರಿಗೆಲ್ಲ ನಿಯಮ ನೀತಿ ಆಚರಣೆಗಳನ್ನಿಟ್ಟಿದ್ದಾನೆ. ಶಿವ ಕಪ್ಪು ಉಡುಪನ್ನು ಧರಿಸಿ ಕೊರಳಲ್ಲಿ ತುಳಸಿ ಮಾಲೆಯನ್ನಿರಿಸಿ 48 ದಿನಗಳ ಕಾಲ ಮನೆಯ ವ್ಯಾಮೋಹವನ್ನು ತೊರೆದು ಯಾರು ಭಕ್ತಿಯಿಂದ ಅಯ್ಯಪ್ಪನನ್ನು ಪೂಜಿಸುವರೋ ಅವರಿಗೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುತ್ತಿರುವ ಅನ್ನದಾನ ಪ್ರಭು ಧರ್ಮಶಾಸ್ತ್ರ ಸ್ವಾಮಿ ಅಯ್ಯಪ್ಪನ ಚರಿತ್ರೆಯನ್ನು ಕೇಳುವ ನಿಮ್ಮೆಲ್ಲರಿಗೂ ವಂದಿಸಿ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಕೇಳಿ ಆಲಿಸಿ. ಓಂ ಸ್ವಾಮಿಯೇ ಹರಿಹರ ಸುತನೇ ಶರಣಯ್ಯಪ್ಪ ಅನಾಥ ಪ್ರಿಯನೇ ಶರಣಯ್ಯಪ್ಪ ಧರ್ಮಶಾಸ್ತ್ರನ ನೆನೆದು ಧನ್ಯರಾಗುವ ಬನ್ನಿ ಹರಿಹರ ಸುತನ ಅಯ್ಯಪ್ಪನ ಪಾದವ ನೆನೆದು ಧರ್ಮಶಾಸ್ತ್ರನ ನೆನೆದು ಅಯ್ಯಪ್ಪನ ಪಾದವ ನೆನೆದು ಧರ್ಮ ಸಂತನ ನೆನೆದು ಧನ್ಯರಾಗುವ ಬನ್ನಿ ಭೂತನಾಥನ ಪಾದ ಭಕ್ತಿಯಿಂದ ನೆನೆಯೋಣ ಅನ್ನದಾನ ಪ್ರಭುವಿನ ಪಾದ ಕಂಡು ಧನ್ಯರಾಗೋಣ ಭೂತನಾಥನ ಪಾದ ಭಕ್ತಿಯಿಂದ ನೆನೆಯೋಣ ಅನ್ನದಾನ ಪ್ರಭುವಿನ ಪಾದ ಕಂಡು ಧನ್ಯರಾಗೋಣ ಕಲಿಯುಗದೊಳು ನೀಲಿ ಮಲೆಯಲ್ಲಿ ನೆಲೆಸಿರುವ ಸ್ವಾಮಿಯೇ ಶರಣಂ ಅಯ್ಯಪ್ಪ ಕಲಿಯುಗದೊಳು ನೀಲಿ ಮಲೆಯಲ್ಲಿ ನೆಲೆಸಿರುವ ಧರ್ಮಶಾಸ್ತ್ರನ ಪಾದ ಕಂಡು ಧನ್ಯರಾಗೋಣ ಧರ್ಮಶಾಸ್ತ್ರನ ಪಾದ ಕಂಡು ಧನ್ಯರಾಗೋಣ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ
ಮುಂಜಾವದಲ್ಲಿ ಎದ್ದು ಮಿಂದು ಮಡಿಗಳ ನುಟ್ಟು ವಂದಿಸುವ ಬನ್ನಿ ಸ್ವಾಮಿ ಶರಣೋ ಎಂದು. ಮುಂಜಾವದಲ್ಲಿ ಎದ್ದು ಮಿಂದು ಮಡಿಗಳ ನುಟ್ಟು ವಂದಿಸುವ ಬನ್ನಿ ಸ್ವಾಮಿ ಶರಣೋ ಎಂದು. ಅಯ್ಯಪ್ಪ ನಾಮ ಅಮೃತವಂತೆ ಸವಿಯೋಣ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಯ್ಯಪ್ಪ ನಾಮ ಅಮೃತವಂತೆ ಸವಿಯೋಣ ಅಮರರಾಗಿ ನಾವು ಅಯ್ಯಪ್ಪನ ಕಾಣೋಣ ಅಮರರಾಗಿ ನಾವು ಅಯ್ಯಪ್ಪನ ಕಾಣೋಣ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ 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 ಭೂಲೋಕದಲ್ಲಿ ದಾನವರಲ್ಲಿ ಅಗ್ರಗಣ್ಯನಾದ ಹೌದು ಶಿವಭಕ್ತನೂ ಆದ ಭಕ್ತ ಶಿರೋಮಣಿ ಭಸ್ಮಾಸುರನು ಪ್ರತಿದಿನವೂ ಶಿವನನ್ನು ಪೂಜೆ ಮಾಡುವಂತಹದ್ದು ಹೇಗೆ ಎಂದರೆ ಹೇಳಿ. ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಮಶಾನಕ್ಕೆ ಹೋಗಿ ಮಾನವರನ್ನು ಸುಟ್ಟ ಬೂದಿಯಿಂದ ತಂದು ಶಿವನಿಗೆ ಅಭಿಷೇಕವನ್ನು ಮಾಡುತ್ತಿದ್ದ. ಹೌದು. ಹೀಗೆ ಪೂಜೆ ಮಾಡುತ್ತಾ ಬರುತ್ತಿರಬೇಕಾದ್ರೆ ಒಂದು ದಿನ ಭಸ್ಮ ಸಿಗಲಿಲ್ಲ ಶಿವಲಿಂಗಕ್ಕೆ ಪೂಜೆ ಮಾಡಲು. ಹೌದು. ಯೋಚನೆ ಮಾಡ್ದ ಅವನು, ಎಲ್ಲಿ ನೋಡಿದ್ರಲ್ಲಿ ಭಸ್ಮವೇ ಸಿಗಲಿಲ್ಲ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ. ಯೋಚನೆ ಮಾಡ್ದ ಭಸ್ಮಾಸುರ, ನಾನು ತಪಸ್ಸನ್ನು ಮಾಡಿ ಶಿವನಿಂದ ಉರಿಯಸ್ತವನ್ನು ಪಡೆದು ಆ ಉರಿಯಸ್ತದಿಂದ ಮಾನವರನ್ನು ಸುಟ್ಟು ಆ ಬೂದಿಯಿಂದ ಶಿವನಿಗೆ ಅಭಿಷೇಕ ಮಾಡಬೇಕು ಲಿಂಗಕ್ಕೆ ಎಂದು ನದಿ ತೀರದ ಒಣಗಿಡಗಳ ಮಧ್ಯದಲ್ಲಿ ಭಸ್ಮಾಸುರನು ಕೈಲಾಸ ಒಡೆಯನಾದ ಶಿವನನ್ನು ಕುರಿತು ಉಗ್ರ ತಪಸ್ಸನ್ನು ಆಚರಿಸಿದ್ದಾನೆ. ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಂಭೋ ಶೇಖರನೆ ಮಂದೋದ್ಧಾರನೆ ಮಹಾದೇವನೇ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ನೀಲಕಂಠನೆ ನಿರಂಜನ ಮೂರ್ತಿಯ ತ್ರಿನೇತ್ರ ಧಾರಣ ಧರೆಗೆ ಬಾ ತುಂಡಮಾಲನೆ ಕಾಲ ಭೈರವನೆ ಕರುಣಿಸಿ ಬಾರೋ ಮಹಾದೇವ ಶಂಭೋ ಮಹಾದೇವ ಜಟಾಜೂಟನೆ ಗಂಗಾ ಮುಕುಟನೆ ನಿಟಲ ನೇತ್ರನೆ ಧರೆಗೆ ಬಾ ಗಂಗಾಧರನೆ ಗೌರಿ ವಲ್ಲಭನೆ ನಂದಿ ವಾಹನನೆ ಇಳಿದು ಬಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಭಸ್ಮಾಸುರ ಉಗ್ರ ತಪಸ್ಸನ್ನು ಆಚರಿಸುತ್ತಿದ್ದರೆ ಹೌದು ಅವನ ತಪಜ್ವಾಲಿ ಇಡೀ ಕೈಲಾಸವಾದ ಕೈಲಾಸವನ್ನೇ ಆವರಿಸಿತಂತೆ ನೋಡಿ. ಭಸ್ಮಾಸುರನ ತಪಸ್ಸಿಗೆ ಮೆಚ್ಚಿದಂತ ಕೈಲಾಸ ಒಡಿಸನ ಒಡೆಯನಾದಂತಹ ಶಿವನು ಹೌದು ತಟ್ಟನೆ ಪ್ರತ್ಯಕ್ಷನಾಗಿ ಬಂದು ನಿಂತ. ಭಸ್ಮಾಸುರ, ಭಕ್ತ ಶಿರೋಮಣಿ ನಿನ್ನ ಭಕ್ತಿಗೆ ಮೆಚ್ಚಿದೇನು, ನಿನಗೇನು ಬರಬೇಕು ಕೇಳು. ಆಗಿಂದ ಕೂಡಲೇ ಕಣ್ಣು ತೆರೆದು ನೋಡಿದ ಭಸ್ಮಾಸುರ, ಹಾ ಹಾ ಪರಮಾತ್ಮ ಧನ್ಯ ಮಾಹಿತಿ ನಿನ್ನ ದರ್ಶನದಿಂದ, ಅನಾದಿ ಕಾಲದಿಂದಲೂ ನಿನ್ನನ್ನು ಭಜಿಸಿದ ಈ ನನ್ನ ಜನ್ಮ ಧನ್ಯವಾಯಿತು ನನ್ನಪ್ಪ. ಪರಮಾತ್ಮ ನೀನು ನನಗೆ ಕೊಡಬೇಕಾದ ವರ ಇಷ್ಟೇ, ಹೇಳಿ. ನಾನು ಯಾರ ತಲೆ ಮೇಲೆ ಕೈಯಿಟ್ಟರೂ ಅವರು ಸುಟ್ಟು ಬೂದಿಯಾಗಬೇಕು ಅಂತ ವರವನ್ನು ಕೊಡಬೇಕು. ಹೌದು. ನಿನ್ನಲ್ಲಿರುವಂತಹ ಉರಿಯಸ್ತವ ನನಗೆ ದಯಪಾಲಿಸು. ಹಾಗಿಂದ ಕೂಡಲೇ ಶಿವ ಯೋಚನೆ ಮಾಡ್ದ, ಭಸ್ಮಾಸುರ ಇದರಿಂದ ಮುಂದಾಗುವ ಅನಾಹುತಗಳೇನೆಂದು ಬಲ್ಲೆಯೇನು ನೀನು? ಶಂಭೋ ನಾನು ಕೇಳಿದ ವರವನ್ನು ಮರು ಮಾತಾಡದೆ ಕೊಡುವೆಯೋ ಇಲ್ಲವೋ ಹೇಳು. ಆಗಿಂದ ಕೂಡಲೇ ಶಿವ ಯೋಚಿಸಿದ,
ವಿಷ್ಣು ಮಾಯ ಆವರಿಸಿರುವ ನಿನಗೆ ನಾನು ಇಂತಾನೆ ಹೇಳಲಿ. ತಥಾಸ್ತು ಎಂದು ಶಿವನು ಉಡಿಯಸ್ತವನ್ನು ಕೊಟ್ಟು ಕೈಲಾಸದ ಕಡೆ ತಿರುಗಿದ. ಇತ್ತ ಭಸ್ಮಾಸುರ ಯೋಚನೆ ಮಾಡಿದ, ಈ ಹುರಿ ಹಸ್ತದಿಂದ ಯಾರ ತಲೆಯ ಮೇಲೆ ನಾನು ಕೈಯಿಟ್ಟರು ಸುಟ್ಟು ಬೂದಿಯಾಗುವರೆ? ಹಾಗಾದರೆ ಶಿವನನ್ನು ಸುಟ್ಟು ಕೈಲಾಸದಲ್ಲಿ ಶಿವನಂತೆ ನಾನು ಮೆರೆಯಬೇಕು ಹಾಗಂತೇಳಿ ಯೋಚನೆ ಮಾಡಿ ದುರ್ಬುದ್ಧಿ ಪ್ರಾರಂಭವಾಯಿತು ಭಸ್ಮಾಸುರನಿಗೆ. ಹೋಗುತ್ತಿರುವ ಶಿವನನ್ನು ನೋಡಿ, ಶಂಭೋ ಸ್ವಲ್ಪ ನಿಲ್ಲು, ಏಕೆ ಭಸ್ಮಾಸುರ, ನೀನು ಕೊಟ್ಟಿರುವ ಈ ಉರಿಯಸ್ತವು ನಾನು ಯಾರ ತಲೆಯ ಮೇಲೆ ಕೈಯಿಟ್ಟರು ಸುಟ್ಟು ಬೂದಿಯಾಗುವರೆ? ಏಕೆ ಅನುಮಾನವೇ, ಪರೀಕ್ಷಿಸಿ ನೋಡು. ಹಾಗಾದರೆ ಪರೀಕ್ಷೆ ನಿನ್ನಿಂದಲೇ ಪ್ರಾರಂಭವಾಗಲಿ ಶಿವ ಎಂದು ಭಸ್ಮಾಸುರ ಆ ಉರಿಯಸ್ತವನ್ನು ಹಿಡಿದು ಶಿವನನ್ನು ಸುಡಲು ಹೊಟ್ಟಿಸಿಕೊಂಡು ಓಡುತ್ತಿದ್ದಾನೆ. ಆ ಕಾಡಿನಲ್ಲಿ ಶಿವನು ಭಸ್ಮಾಸುರನಿಗೆ ಹೆದರಿ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲಿ ಹಲದಾಡುತ್ತಾ ಬಿದ್ದೋಡುತ್ತಿದ್ದಾನೆ. ಹೌದು, ಆಹಾ, ಓಡುವ ಶಿವನ ನೋಡಿ ಭಸ್ಮಾಸುರ ಹಿಂದೆ ಬಂದನಾಗ, ಭಸ್ಮಾಸುರ ಹಿಂದೆ ಬಂದನಾಗ, ಆಹಾ, ಕಾಡು ಮೇಡುಗಳ ಬೆಟ್ಟ ಗುಡ್ಡಗಳಲ್ಲಿ ಬಿದ್ದೋಡುವ ಶಿವನ ನೋಡಿದ ರಾಕ್ಷಸ, ಹೊಡೋಡಿ ವೈಕುಂಠಕ್ಕೆ ಬಂದಿದ್ದಾಳೆ. ಮಹಾವಿಷ್ಣು ಹತ್ರ ಸೆರೆಗೊಂಡಿ ಬಿಡ್ತಿದ್ದಾಳೆ, ಶೇಷಶಯನ ನಾರಾಯಣ ಕಾಪಾಡು ಕಾಪಾಡು ಕಾಪಾಡು. ಯಾಕೆ ತಾಯಿ, ಏನಾಯ್ತಮ್ಮ? ಲೋಕಮಾತಾ ಪಾರ್ವತಿ ಏನಾಯ್ತು ಹೇಳು ತಾಯಿ. ನಾರಾಯಣ ಭಸ್ಮಾಸುರನಿಗೆ ಉರಿಯಸ್ತವನ್ನು ಕೊಟ್ಟು ನನ್ನ ಶಿವನು ಹೆದರಿ ಮಂದಾರಿಗಿರಿ ಪರ್ವತದಲ್ಲಿ ಹೌತುಕೊಳ್ತಾನೆ, ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸು, ಕಾಪಾಡು ಕಾಪಾಡು. ಹಾಗೆಂದ ಕೂಡಲೇ ನಾರಾಯಣ ಲೋಕಮಾತ, ಆದಿಶಕ್ತಿಯಾದ ನಿನ್ನ ಕಣ್ಣಲ್ಲಿ ನೀರು ಬಿದ್ದರೆ ಲೋಕ ಉಳಿಯುವುದೇ ತಾಯಿ, ಇದು ಹೊರಟನಮ್ಮ. ಹಾಗಂತೇಳಿ ನಾರಾಯಣ ತಟ್ಟನೆ ಪ್ರತ್ಯಕ್ಷವಾಗಿ ನಿಂತ ಮಂದಾರಿಯ ಪರ್ವತದ ಕಾಡಿನಲ್ಲಿ. ಆ ಕಾಡಿನಲ್ಲಿ ನಿಂತು ನೋಡುತ್ತಿದ್ದರೆ ಭಸ್ಮಾಸುರ ಶಿವನು ಕಾಣದ್ರಲ್ಲ ಘಟಸರ್ಪದಂತೆ ಬುಸುಗುಟ್ಟದ ಹುಡುಕಾಡುತ್ತಿದ್ದ. ಅದನ್ನ ನೋಡಿ ಯೋಚಿಸಿದ, ಶಿವನನ್ನು ಕಾಪಾಡುವುದು ಹೇಗೆ? ಹೆಣ್ಣಿನ ವ್ಯಾಮೋಹಕ್ಕೆ ಸಿಕ್ಕದಿರುವ ಗಂಡೇ ಇಲ್ಲ ಎಂದ ಮೇಲೆ ಈ ಭಸ್ಮಾಸುರ ಚುಲ್ಲಕ. ಹಾಗೆಂದು ಶ್ರೀಮನ್ನಾರಾಯಣ ನಿಂತ ಜಾಗದಲ್ಲೇ ಥಟ್ಟನೆ ಮೋಹಿನಿಯಾಗಿ ನಿಂತ, ಸುಂದರವಾದ ಮೋಹಿನಿಯಾಗಿ ಒಂಗೇ ಮರದ ನೆರಳಿನಲ್ಲಿ ನಿಂತಿದ್ದಾನೆ ನಾರಾಯಣ. ಆ ಕಾಡಾದ ಕಾಡೆ ತಣ್ಣನೆ ಗಾಳಿ ಬೀಸುತ್ತಿದೆ, ಘಮಘಮಿಸುವ ಸುಹಾಸನೆಯ ಪರಿಮಳ ಚೆಲ್ಲುತ್ತಿದೆ. ಇದನ್ನು ಕಂಡು ಭಸ್ಮಾಸುರನಿಗೆ ಆಶ್ಚರ್ಯವಾಯಿತು. ಏನಿದು, ಎಂದೂ ಅನುಭವಿಸದಂತ ಆನಂದವಾಗುತ್ತಿದೆಯಲ್ಲ. ಹಾಗಂತೇಳಿ ಶಿವನನ್ನು ಮರೆತ ಪಕ್ಕಕ್ಕೆ ತಿರುಗಿ ನೋಡಿದ, ಸುಂದರವಾದ ಮೋಹಿನಿ ನಿಂತಿದ್ಲಲ್ಲ, ಅದನ್ನು ನೋಡಿ ಆಶ್ಚರ್ಯವಾಯಿತು. ಏನಿದು, ಈ ಘೋರಾರಣ್ಯದಲ್ಲಿ ಇಂಥ ಸುಂದರವಾದ ಹೆಣ್ಣು ಒಬ್ಬಳೇ ನಿಂತು ಸಂಚರಿಸುತ್ತಿರಲ ಕಾರಣವೇನು? ಯಾರೇ ಆಗಿರಲಿ, ಒಮ್ಮೆ ಮಾತನಾಡಿಸೋಣ. ಹಾಗೆಂದು ಭಸ್ಮಾಸುರ ಆ ಮೋಹಿನಿ ಇರುವಂತ ಬಳಿಗೆ ಹೊರೋಡಿ ಬರ್ತಾ ಇದ್ದಾನೆ. ಮಿಂಚಿನಂತೆ ಸಂಚರಿಸುತ್ತಿರುವ ಮೋಹಿನಿಯ ಕಂಡು ಭಸ್ಮಾಸುರನು, ಮಿಂಚಿನಂತೆ ಸಂಚರಿಸುತ್ತಿರುವ ಮೋಹಿನಿಯ ಕಂಡು ಭಸ್ಮಾಸುರನು, ದಡದಡ ಧಾವಿಸಿ ಮೋಹಿನಿ ಬಳಿಗೆ ಬಂದನು ಭಸ್ಮಾಸುರನು, ದಡದಡ ಧಾವಿಸಿ ಮೋಹಿನಿ ಬಳಿಗೆ ಬಂದನು ಭಸ್ಮಾಸುರನು. ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಶಬರಿಗಿರಿಯ ಒಳ್ಳೆಯನೇ ಶರಣಮಯ್ಯಪ್ಪ.
ಗಿರಿಯ ಸ್ವಾಮಿಯೇ ಶರಣಮಯ್ಯಪ್ಪ. ನಾಚುತ ನಲಿಯುತ ಬಾಗುತ ಬಡುಕುತ ಬರುವ ಮೋಹಿನಿ ಕಂಡನು, ನಾಚುತ ನಲಿಯುತ ಬಾಗುತ ಬರುವ ಮೋಹಿನಿ ಕಂಡನು. ಸುಂದರಿ ನಿನ್ನ ಹೆಸರೇನೆಂದು ಬಂದನು ಭಸ್ಮಾಸುರನು, ಸುಂದರಿ ನಿನ್ನ ಹೆಸರೇನೆಂದು ಬಂದನು ಭಸ್ಮಾಸುರನು. ಹೊಡೋಡಿ ಬಂದು ಭಸ್ಮಾಸುರ ಮೋಹಿನಿಯ ಮುಂದೆ ನಿಂತು ನೋಡಿದ. ಹೌದು ಚೆಲುವೆ, ನಿನ್ನ ಹೆಸರೇನು, ಏಕೆ ಮಾತನಾಡುವುದಿಲ್ಲವೇ? ಹೇಳಿ. ಹೋಗಲಿ ಬಿಡು, ನಾನ್ಯಾರೆಂಬುದನ್ನು ಹೇಳುವೆನು ಕೇಳು. ಹೇಳಿ. ದಾನವಕ್ರ ಚಕ್ರವರ್ತಿಯಾದ ನನ್ನನ್ನು ಭಸ್ಮಾಸುರ ಎಂದು ಕರೆಯುತ್ತಾರೆ. ನಿನ್ನನ್ನು ನೋಡಿದ ಆ ಕ್ಷಣದಲ್ಲಿ ನನ್ನ ಮನಸ್ಸನ್ನು ಚಂಚಲಗೊಳಿಸಿದ ಆ ಚೆಲುವೆ, ಸುಂದರಿ ನಿನ್ನ ಸೌಂದರ್ಯಕ್ಕೆ ನಾನು ಮನಸೋತಿದ್ದೇನೆ. ನೀನು ನನ್ನನ್ನು ಮದುವೆ ಆಗುವುದಾದರೆ ಮೂರು ಲೋಕದ ಹೊಡೆತಿಯಾಗಿ ಮಾಡುತ್ತೇನೆ ನಿನ್ನನ್ನು. ಕೈಲಾಸದಲ್ಲಿ ಪಾರ್ವತಿಯಂತೆ ನೀನು, ಪರಮೇಶ್ವರನಂತೆ ನಾನು, ಸುರನರರೆಲ್ಲರೂ ನಿನ್ನ ಪಾದ ಪೂಜೆ ಮಾಡುವಂತೆ ಮಾಡುತ್ತೀನಿ. ಭಾ ಸುಂದರಿ, ಭಾ ಭಾ ಎಂದು ಆಲಂಗಿಸಲು ಹೋದಾಗ, ಸ್ವಾಮಿ ನನ್ನ ಆಸೆ ಅದಲ್ಲ. ಏನು? ಹಾಗಾದ್ರೆ ನಿನ್ನ ಆಸೆ ಏನು ಸುಂದರಿ? ನಾನೊಬ್ಬ ನಾಟ್ಯಗಾತಿ, ನನ್ನೊಡನೆ ನಾಟ್ಯವನ್ನು ಹಾಡಿ ಯಾರು ನನ್ನನ್ನು ಜಯಿಸುವರೋ ಅಂಥವ್ರನ್ನ ವಿವಾಹವಾಗಬೇಕು ಎನ್ನುವುದೇ ನನ್ನ ಮನದಾಸೆ ಎಂದು. ಸಕಲ ವಿದ್ಯೆ ಪಾರಂಗತನಾದ ನನಗೂ ಅದೇ ಆಸೆ, ನಾಟ್ಯವಾಡಬೇಕೆನಿಸಿದ. ಭಾ ಸುಂದರಿ ಎಂದ ಕೂಡಲೇ ನಾಟ್ಯ ಪ್ರಾರಂಭಿಸಿದಳು ಮೋಹಿನಿ. ಅವಳು ನಾಟ್ಯವನ್ನು ಆಡುತ್ತಾ 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 ತನ್ನ ತಲೆ ಮೇಲೆ ಕೈ ಇಟ್ಟುಕೊಂಡು ಕುಣಿಯಲು ಪ್ರಾರಂಭಿಸಿದಳು. ಅದನ್ನು ನೋಡಿ ಭಸ್ಮಾಸುರ, ನಾನು ಅವಳಂತೆ ಕುಣಿಯಬೇಕೆಂದು ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟುಕೊಂಡು ತನಗೆ ತಾನೇ ಸುಟ್ಟು ಭಸ್ಮವಾದ. ತಾನು ಪಡೆದಂತ ವರ ತನಗೆ ಶಾಪವಾಗಿ ಸುಟ್ಟು ಬೂದಿಯಾಗಿ ಹೋದ. ಇದನ್ನೆಲ್ಲ ನೋಡುತ್ತಾ ಕುಳಿತಿದ್ದ ಪರಮೇಶ್ವರ ಬೆಟ್ಟದ ಮರೆಯಲ್ಲಿ ಆಶ್ಚರ್ಯವಾಯಿತು. ಆಹಾ, ಯಾರಿ ಸುಂದರಿ, ಭಸ್ಮಾಸುರನನ್ನು ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿ ಮಾಡಿಬಿಟ್ಟಳಲ್ಲ. ಎಂಥ ಚೆಲುವೆ, ಎಂಥ ಚೆಲುವೆ! ಬ್ರಹ್ಮ ಸೃಷ್ಟಿಯಲ್ಲ ಇವಳೆಲ್ಲ ಇದೆಯಲ್ಲ. ಏನೇ ಆಗಲಿ, ಇವಳನ್ನು ನನ್ನ ಕೈಲಾಸಕ್ಕೆ ಕರೆದುಕೊಂಡು ಹೋಗಬೇಕು. ನನ್ನ ಪಟ್ಟದ ಮಡದಿಯರಾದ ಪಾರ್ವತಿ, ಗಿರಿಜೆ, ಗಂಗೆ, ದ್ರಾಕ್ಷಾಣಿ, ಗೌರಿಯರನ್ನು ಇವತ್ತೇ ಬಿಟ್ಟರು ಸರಿಯೇ. ಈ ಚೆಲುವೆಯನ್ನು ಬಿಡಬಾರದು ಎಂದು ಆ ಶಿವನು ಮೋಹಿನಿಯ ಬಳಿಗೆ ಹೊಡೋಡಿ ಬರ್ತಾ ಇದ್ದಾನೆ. ಆಹಾ, ಮೋಹಿನಿಯ ಬಳಿಗೆ ಮೋಹದೋಳು ಶಿವನು ಓಡೋಡಿ ಬಂದನಾಗ, ಸುಂದರಿ ನಿನ್ನ ಹೆಸರೇನೆಂದು ಓಡೋಡಿ ಬಂದನಾಗ, ಓಡೋಡಿ ಬಂದನಾಗ, ಸ್ವಾಮಿ ಅಯ್ಯಪ್ಪ ತೋರನಿನ ಪ್ರಭಾವ. ತನ್ನೆರಡು ತೋಳಿಗಳಿಂದ ಬಿಗಿದಬ್ಬಿಕೊಂಡ ಪರಮೇಶ್ವರ. ಹೌದು, ಆವಾಗ ಹರನ ತೋಳಿನಲ್ಲಿ ಹರಿಯು ನಾಚುತ ನಲಿಯುತ್ತಾ ಆನಂದವಾಗಿ ನಿದ್ರೆ ಮಾಡ್ತಿದ್ದಾಳೆ. ಧನ್ಯವೆನಿಸಿತು ಆ ಕಾಡು, ಆ ಹರಿಹರರಿಬ್ಬರು ಕಾಡಿನಲ್ಲಿ ಮಿಲನವಾಗಿ ಆನಂದದಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ. ಆಹಾ ಆಹಾ, ವಸಂತ ಕಾಲ ಓಡಿ ಬಂದಿದೆ, ಓಹೋ ಓಹೋ, ವಸಂತ ಕಾಲ ಓಡಿ ಬಂದಿದೆ, ಆಹಾ ಆಹಾ, ವಸಂತ ಕಾಲ ಓಡಿ ಬಂದಿದೆ, ಓಹೋ ಓಹೋ, ವಸಂತ ಕಾಲ ಓಡಿ ಬಂದಿದೆ, ಓಡಿ ಬಂದಿದೆ, ಕೂಡಿ ಬಂದಿದೆ, ಓಡಿ ಬಂದಿದೆ, ಕೂಡಿ ಬಂದಿದೆ, ನನ್ನ ನಿನ್ನ ಒಂದು ಗೂಡಲಿ ಎಂದು ಹೇಳಿದೆ. ಓಹೋ ಓಹೋ,
ತಿಂಗಳು ಚೆಲ್ಲಿದೆ ನೋಡು, ಹಾಲಿನಂತ ಬೆಳೆ ತಿಂಗಳು ಚೆಲ್ಲಿದೆ ನೋಡು, ನನ್ನ ನಿನ್ನ ಒಂದು ಗೂಡಲೆಂದಿದೆ ನೋಡು. ಆಹಾ ಆಹಾ ವಸಂತ ಕಾಲ ಓಡಿ ಬಂದಿದೆ, ಆಹಾ ಸುಂದರಿ ಕೇಳು, ಮಾಮರದಲ್ಲಿ ಕೋಗಿಲೆಗಳು ಕೂಗಿದೆ ಕೇಳು, ಅದನಿಯ ಕೇಳಿ ನವಿಲು ನಾಟ್ಯವಾಡಿದೆ ನೋಡು. ಆಹಾ ಆಹಾ ವಸಂತ ಕಾಲ ಓಡಿ ಬಂದಿದೆ, ಓಹೋ ಓಹೋ ವಸಂತ ಕಾಲ ಓಡಿ ಬಂದಿದೆ, ಓಡಿ ಬಂದಿದೆ. ಹರಿಹರರಿಬ್ಬರು ಆ ಕಾಡಿನಲ್ಲಿ ಆನಂದವಾಗಿ ಕಾಲವನ್ನು ಕಳಿತಿದ್ದರೆ, ಹರನು ಆ ಮೋಹಿನಿಯನ್ನು ತನ್ನ ಎರಡು ತೋಳಿಗಳಿಂದ ಬಿಗಿದಬ್ಬಿಕೊಂಡಾಗ ನಾಚುತ್ತಾ ನಲಿಯುತ್ತಾ ಹರನ ತೋಳಿನಲ್ಲಿ ಹರಿಯು ನಿದ್ರೆ ಮಾಡುತ್ತಿದ್ದಳು. ಶಿವನು ಆ ಕಾಮದಿಂದ ಮೋಹಿನಿಯನ್ನು ಬಿಗಿದಬ್ಬಿಕೊಂಡಾಗ ಮೋಹಿನಿ ಕೂಗಿಕೊಂಡಳು, ಸ್ವಾಮಿ ಶಿವನೇ ನಾನು ನಾರಾಯಣ ನಾರಾಯಣ ಮೋಹಿನಿಯಲ್ಲ ಎನ್ನುತ್ತಿದ್ದರೆ, ಅಷ್ಟರಲ್ಲಿ ಶಿವನ ಶರೀರದಿಂದ ಆ ಚೈತನ್ಯ ಬಿಂದು ಭೂಮಿಗೆ ಬೀಳುವುದನ್ನು ಕಂಡು ಹರಿಯು ತನ್ನ ಅಂಗೈನಲ್ಲಿ ಹಿಡಿದುಕೊಂಡನು. ಕ್ಷಣ ಮಾತ್ರದಲ್ಲೇ ಹರಿಯ ಅಂಗೈನಲ್ಲಿ ಒಂದು ಗಂಡು ಮಗು ಸೃಷ್ಟಿಯಾಯಿತು. ಆ ಮಗು ಯಾವ ರೀತಿ ಇದೆ ಎಂದರೆ, ಕಪ್ಪನೆಯ ಮೈ ಬಣ್ಣ, ಕೆಂಜರಗಣ್ಣು, ಕೋರೆ ಹಲ್ಲು, ಹರಿತವಾದ ಕೊಂಬುಗಳುಳ್ಳ ಗಂಡು ಮಗು ಒಂದು ಹರಿಯ ಅಂಗೈನಲ್ಲಿ ಸೃಷ್ಟಿಯಾಯಿತು. ಅದನ್ನು ಕಂಡು ಹರಿಹರರಿಬ್ಬರು ಆ ಮಗುವನ್ನು ಎತ್ತಿ ಎದೆಗಪ್ಪಿಕೊಂಡು ಮುತ್ತನ್ನಿಟ್ಟು ಆ ಕಂದನನ್ನು ಕರೆದುಕೊಂಡು ಎಲ್ಲಿಗೆ ಬರ್ತಾ ಇದ್ದಾರೆ? ಎಲ್ಲಿಗೆ? ಆಹಾ, ಕಂದನ ಕರೆಕೊಂಡು ಹರಿಹರರಿಬ್ಬರು ಬಂದರು ಕೈಯಾಸಕ್ಕೆ, ಪಾರ್ವತಿ ಬಳಿಯಲಿ ಕಂದನ ತಂದು ರಾಗ ಕೊಟ್ಟ ರಾಗ, ಕಂದನ ಕೊಟ್ಟ ರಾಗ, ಸ್ವಾಮಿ ಅಯ್ಯಪ್ಪ ತೋರಣಿ ನ ಪ್ರಭಾವ, ಲೋಕ ಕಲ್ಯಾಣದ ಕಂದ ಇವನೆಂದು ತಂದು ಕೊಟ್ಟ ರಾಗ, ಪಾರ್ವತಿ ದೇವಿಯು ಆನಂದದಳು ಎತ್ತಿ ಮುದ್ದಿಟ್ಟ ರಾಗ, ಕೈಗೆ ತಂದುಕೊಟ್ಟರು. ಪಾರ್ವತಿ, ಮುಂದೆ ಲೋಕ ಕಲ್ಯಾಣಕ್ಕಾಗಿ ಈ ಕಂದನನ್ನು ಬೆಳೆಸಬೇಕಾಗಿದೆ, ಇದನ್ನು ಜೋಪಾನವಾಗಿ ಸಾಕು ಎಂದ ಕೂಡಲೇ ಪಾರ್ವತಿ ದೇವಿಯು ಗಣಪತಿ ಸುಬ್ರಹ್ಮಣ್ಯ ಭದ್ರಕಾಳಿಯರ ಜೊತೆಯಲ್ಲಿ ಆ ಮಗುವನ್ನು ಆನಂದವಾಗಿ ಬೆಳೆಸುತ್ತಾ ಕಾಲವನ್ನು ಕಳಿತಿದ್ದರೆ, ಇತ್ತ ಭೂಲೋಕದಲ್ಲಿ ವರ್ಷ ವರ್ಷಗಳು ಹುರುಳಿ ಭೂಲೋಕದಲ್ಲಿ ಮಹಿಷಾಸುರನ ಅಟ್ಟಹಾಸವು ಜಾಸ್ತಿಯಾಯಿತು. ಆ ಮಹಿಷಾಸುರನ ಅಟ್ಟಹಾಸಕ್ಕೆ ಹೆದರಿದ ದೇವತೆಗಳು ಆದಿಶಕ್ತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಆದಿಶಕ್ತಿಯು ಮಹಿಷಾಸುರನ ಸೈನ್ಯವನ್ನು ಸಂಹಾರವನ್ನು ಮಾಡಿ ಮಹಿಷಾಸುರನನ್ನು ಕೊಂದ ಎಂಬ ಸುದ್ದಿಯನ್ನು ಕೇಳಿದ ಆ ಕ್ಷಣದಲ್ಲಿ ಆ ಮಹಿಷಿಗೆ ಅತ್ತಿತು ಕೋಪ. ಅಣ್ಣ ಅಣ್ಣ, ನಿನ್ನಂತ ವೀರಾಗ್ರಣಿಯನ್ನು ಕೇವಲ ಕೇವಲ ಒಂದು ಹೆಣ್ಣು ಕೊಂದಿತು ಎಂದರೆ ಇದನ್ನು ನಾನು ನಂಬಲೇ, ಇದನ್ನು ನಂಬಲೇನಣ್ಣ, ಈ ದೇವತೆಗಳಿಗೆ ಯಾಕೆ ನಮ್ಮ ಮೇಲೆ ಇಷ್ಟೊಂದು ಕೋಪ? ಧಾರಾವತಿಗೆ ದುಃಖ ಮಾಡ್ತಿದ್ದಾಳೆ. ಅಣ್ಣ, ನಿನ್ನಂಥ ವೀರಾಗ್ರಣಿಯನ್ನು ಕೊಂದರೆ, ನಿನ್ನಂಥ ವೀರಾಗ್ರಣಿಯನ್ನು ಕೊಂದರೆ ಅಣ್ಣ,
ನಿನ್ನನ್ನು ಕೊಂದ ದೇವತೆಗಳಿಗೆ ಸರಿಯಾದ ಶಿಕ್ಷೆ ಮಾಡದಿದ್ದರೆ ನಾನು ನಿನ್ನ ತಂಗಿ ಮಹಿಷಿ ಅಲ್ಲಣ್ಣ, ನಿನ್ನ ತಂಗಿ ಮಹಿಷಿ ಅಲ್ಲ. ಹಾಗೆಂದು ಆ ಮಹಿಷಿಯು ಕಾಡಿನಲ್ಲಿ ಅರಚಾಡಿದ ಕೂಗಾಡಿದ ಗೊಳೋ ಅಂತೇಳಿ ಬಿದ್ದು ಒದ್ದಾಡುತ್ತಿದ್ದರೆ ಹೌದು ಆ ದಾನವ ಕುಲದ ಗುರುಗಳಾದ ಶುಕ್ಲಾಚಾರ್ಯರು ಹೇಳಿದರು, ಮಹಿಷಿ ನೀನು ಆವೇಶಕ್ಕೆ ಹೋಗಿ ಬಲಿಯಾಗಬೇಡಮ್ಮ ನಿನ್ನ ಅಣ್ಣನಂತೆ. ಹೌದು, ನೀನು ತಪಸ್ಸನ್ನು ಮಾಡಿ ವರವನ್ನು ಪಡೆದು ಅನಂತರ ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳಮ್ಮ. ಆ ಗೆಂದ ಕೂಡಲೇ ಮಹಿಷಿಯು ಪಂಚನಾಥ ಕ್ಷೇತ್ರದಲ್ಲಿ ಕುಳಿತು ಹೌದು ಬ್ರಹ್ಮದೇವನಿಂದ ವರವನ್ನು ಪಡೆಯಲು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಯಾವ ರೀತಿ? ಆಹಾ, ನದಿಯ ತೀರದಲ್ಲಿ ಮಹಿಷಿ ತಪಸ್ಸಿಗೆ ಕುಳಿತು ಬ್ರಹ್ಮದೇವನಿಂದ ದಿವ್ಯ ವರವ ಪಡೆಯಲು. ನದಿಯ ತೀರದಲ್ಲಿ ಮಹಿಷಿ ತಪಸ್ಸಿಗೆ ಕುಳಿತು ಬ್ರಹ್ಮದೇವನಿಂದ ದಿವ್ಯ ವರವ ಪಡೆಯಲು. ಇಂದ್ರಾದಿ ದೇವತೆಗಳ ಸೆದೆಯ ಬಡಿಯಲು, ಇಂದ್ರಾದಿ ದೇವತೆಗಳ ಸೆದೆಯ ಬಡಿಯಲು ಬಂದ ನೀರು ನಿದ್ರೆ ತೊರೆದು ತಪವಗೈದಳು. ಓಂ ಸ್ವಾಮಿಯೇ ಕ್ಷೇತ್ರದಲ್ಲಿ ಮಹಿಷಿ ಹೌದು ಬ್ರಹ್ಮದೇವರನ್ನು ಕುರಿತು ಉಗ್ರ ತಪಸ್ಸನ್ನು ಆಚರಿಸುತ್ತಿದ್ದರೆ ಅವಳ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿದ್ದ. ಹೌದು ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆನು, ನಿನಗೇನು ಬರಬೇಕು ಕೇಳು ತಾಯಿ. ಹಾಗೆಂದ ಕೂಡಲೇ ಬ್ರಹ್ಮದೇವನನ್ನು ನೋಡಿ ಮಹಾಶ್ಚರ್ಯವಾಯಿತು ಮಹಿಷಿಗೆ. ಬ್ರಹ್ಮದೇವ, ನಿನ್ನ ದರ್ಶನದಿಂದ ನನ್ನ ಮನದಾಸೆ ಪೂರೈಸಿತು. ಪರಮಾತ್ಮ, ನೀನು ನನಗೆ ಕೊಡಬೇಕಾದ ವರ ಇಷ್ಟೇ. ಕೇಳು ಬ್ರಹ್ಮದೇವ, ನರರಾಗಲಿ ಸುರರಾಗಲಿ ಹರಿಹರ ಬ್ರಹ್ಮಾದಿಗಳಾಗಲಿ ಅಸ್ತ್ರದಿಂದ ಆಗಲಿ ಶಸ್ತ್ರದಿಂದ ಆಗಲಿ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳಿಂದ ಆಗಲಿ ನೀನು ಸೃಷ್ಟಿ ಮಾಡತಕ್ಕಂತ ಯಾವ ಜೀವ ಜಂತುಗಳಿಂದ ನನಗೆ ಮರಣ ಮಾಡದಂತೆ ವರವನ್ನು ಅನುಗ್ರಹಿಸು ಪರಮಾತ್ಮ. ಹೌದು ಮಹಿಷಿ, ನನ್ನಿಂದ ಸೃಷ್ಟಿಯಾದ ಮೇಲೆ ಯಾವುದಾದ್ರೂ ಒಂದು ಕಾರಣದಿಂದ ಮರಣ ಇರಲೇಬೇಕು. ಆ ಮರಣವನ್ನು ಕಾರಣವನ್ನು ಕೇಳು. ಹಾಗಾದರೆ ಒಂದು ಕೆಲಸವನ್ನು ಮಾಡು ಬ್ರಹ್ಮದೇವ. ಹೇಳಿ. ನೀನು ನನಗೆ ಮರಣವನ್ನು ಕೊಡಬೇಕಾದರೆ ಹೆಣ್ಣಿನ ಗರ್ಭದಿಂದ ಜನಿಸಿದ ಯಾರಿಂದಲೂ ನನಗೆ ಮರಣ ಬರಬಾರದು. ಸರಿ. ಗಂಡು ಗಂಡುಗಳ ಮಿಲನದಿಂದ ಹುಟ್ಟಿದವನಿಂದ ನನಗೆ ಮರಣ ಬರಲಿ ಎಂದ. ಹಾಗೆಂದರೆ ಹರಿಹರರ ಮಿಲನದಿಂದ ಹುಟ್ಟಿದ ಮಗನಿಂದ ನನಗೆ ಮರಣ ಬರಲಿ ಎಂದ. ಹೌದು. ಮಹಿಷಿಯ ವರವನ್ನು ಕೇಳಿ ಬ್ರಹ್ಮದೇವನಿಗೆ ಆಶ್ಚರ್ಯವಾಯಿತು. ಮಹಿಷಿ ತಥಾಸ್ತು. ಮಹಿಷಿ, ಹರಿಹರರ ಮಿಲನದಿಂದ ಹುಟ್ಟಿದ ಮಗನಿಂದ ನಿನಗೆ ಮರಣ ಬಂದರೆ ಅದು ಅಸಂಭವವಾದ ಮಾತು. ಬ್ರಹ್ಮದೇವ, ಹರಿಯು ಗಂಡು ಹರನು ಗಂಡು ಗಂಡು ಗಂಡುಗಳ ಮಿಲನದಿಂದ ಹುಟ್ಟಿದವನಿಂದ ನನಗೆ ಮರಣ ಬರುವುದೆಂದರೆ ಕೊತ್ತಿಗೆ ಕೊಂಬಿಡುವುದು, ಒಲಕೆ ಚಿಗರಿ ಬಲ ಬಿಡುವುದು. ಸುಮ್ಮನೆ ನಾನು ಕೇಳಿದ ವರವನ್ನು ಕೊಟ್ಟು ಹೋಗು. ಹಾಗೆಂದ ಕೂಡಲೇ ಬ್ರಹ್ಮದೇವನಕ್ಕ ವಿಷ್ಣು ಮಾಯ ಆವರಿಸಿರುವ ನಿನಗೆ ನಾನೇನು ತಾನೇ ಹೇಳಲಿ. ತಥಾಸ್ತು ಎಂದು ಮಾಯವಾದ ಬ್ರಹ್ಮದೇವ. ಇತ್ತ ಮಹಿಷಿಗೆ ಅತ್ತಿತು ಕೋಪ. ಎಲೆ ಹೆಲವೋ ದೇವತೆಗಳೇ, ನನ್ನ ಅಣ್ಣನಾದ ಮಹಿಷಾಸುರನನ್ನು ಕೊಂದೆ ಎಂದು ತಿಳಿದುಕೊಂಡರ? ಇದೋ ಇದ ನೋಡು, ನಿಮ್ಮ ಸೊಕ್ಕನ್ನು ಮುರಿಯಲು ಬರುತ್ತಿದ್ದೀನಿ ಮಹಿಷಿ ಎಂದು ಮಹಿಷಿಯು ತನ್ನ ಸಮಸ್ತ ಸೈನ್ಯವನ್ನು ಕಟ್ಟಿಕೊಂಡು ಎಲ್ಲಿಗೆ ಬರ್ತಾ ಇದ್ದಾಳೆ ಎಲ್ಲಿಗೆ ಹೇಳಿ. ನುಗ್ಗಿದಳು
ಮಹಿಷಿ ಇಂದ್ರಲೋಕಕ್ಕೆ ದೇವತೆಯ ಸೆದೆ ಬಡಿಯಲು ನುಗ್ಗಿದಳು ಮಹಿಷಿ ಇಂದ್ರಲೋಕಕ್ಕೆ ದೇವತೆಯ ಸೆದೆ ಬಡಿಯಲು ಗುಡಿ ಗುಡಿ ಗುಟ್ಟಿದಳು ಹಬ್ಬರಿಸಿ ಹಾರಿದಳು ಬಿದ್ದು ಓಡಿದರೆಲ್ಲ ದೇವತೆಗಳು ದೇವತೆಯ ಸೆದೆ ಬಡಿಯಲು ನುಗ್ಗಿದಳು ಮಹಿಷಿ ಇಂದ್ರಲೋಕಕ್ಕೆ ದೇವತೆಯ ಸೆದೆ ಬಡಿಯಲು ಗುಡಿ ಗುಡಿ ಗುಟ್ಟಿದಳು ಹಬ್ಬರಿಸಿ ಹಾರಿದಳು ಬಿದ್ದು ಓಡಿದರೆಲ್ಲ ದೇವತೆಗಳು ಯಾವಾಗ ಮಹಿಷಿ ತನ್ನ ಸಮಸ್ತ ಸೈನ್ಯವನ್ನು ಕಟ್ಟಿಕೊಂಡು ನುಗ್ಗಿದ ಕೂಡಲೇ ಇಂದ್ರ ಅಗ್ನಿ ವಾಯು ವರುಣ ಕುಬೇರ ಯಮಧರ್ಮ ಇಂದ್ರ ಸಭೆಯಲ್ಲಿ ಯಾರು ಇಲ್ಲ, ಎಲ್ಲರೂ ಹೆದರಿ ಬೆಟ್ಟ ಗುಡ್ಡ ಕಾಡು ಮೇಡುಗಳಲ್ಲಿ ವಾಸ ಮಾಡುವಂತಾಯಿತು. ಮಹಿಷಿ ತನ್ನ ಸಮಸ್ತ ಸೈನ್ಯವನ್ನು ಕಟ್ಟಿಕೊಂಡು ಇಂದ್ರ ಸಭೆಯಲ್ಲಿ ಕಾಲವನ್ನು ಕಳೀತಿದ್ದಾಳೆ. ಹೌದು, ದೇವತೆಗಳೆಲ್ಲರೂ ಕಾಡಿನಲ್ಲಿ ವಾಸ ಮಾಡುವಂತಾಯಿತು. ಅದೇ ಕಾಡಿನಲ್ಲಿ ನಾರದ ಮುನಿಗಳು ತಮ್ಮ ಮಹತಿ ಎಂಬತಕ್ಕಂಥ ವೀಡಿ ನೀಡಿಕೊಂಡು ಶ್ರೀಮನ್ ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾ ಹೋಗ್ತಿರ್ಬೇಕಾದ್ರೆ ಅದನ್ನು ನೋಡಿದ ದೇವತೆಗಳು ಇಂದ್ರಾದಿ ದೇವತೆಗಳು ಹೊಡೋಡಿ ಬರ್ತಾ ಇದ್ದಾರೆ. ನಾರದ ಮುನಿಗಳೇ, ನಾರದ ಮುನಿಗಳೇ, ಸ್ವಲ್ಪ ನಿಲ್ಲಿ, ಸ್ವಲ್ಪ ನಿಲ್ಲಿ. ಓಹೋ, ಇದೇನು ಇಂದ್ರ, ನೀನು ಈ ಕಾಡಿನಲ್ಲಿ ಅಲ್ಲ, ಐರಾವತ, ಕಾಮಧೇನು, ಕಲ್ಪವೃಕ್ಷ, ರಂಭಾ, ಊರ್ವಶಿ, ಮೇನಕೆ, ತ್ರಿಲೋತ್ತಮಿ, ಆ ಇಂದ್ರ ಸಭೆಯನ್ನು ಬಿಟ್ಟು ನೀನು ಪರಿವಾರ ಸಮೇತರಾಗಿ ಈ ಕಾಡಿನಲ್ಲಿ ಹುಡುಗಾಟ ಸಾಕು ನಾರದ ಮುನಿಗಳೇ. ತ್ರಿಲೋಕ ಸಂಚಾರಿ ಆದ ನಿಮಗೆ ತಿಳಿದಿರುವಂತ ವಿಚಾರ ಏನಿದೆ? ಆಹಾ, ತಿಳಿದಿದ್ದೇ, ಎಲ್ಲೋ ಹೇಳಿದಂತಿತ್ತು. ಮಹಿಷಿಯ ಏಟನ್ನು ತಾಳಲಾರದೆ ದೇವತೆಗಳೆಲ್ಲರೂ ಇಂದ್ರ ತನ್ನ ಸಭೆಯನ್ನು ಬಿಟ್ಟು ತನ್ನ ಪರಿವಾರ ಸಮೇತರಾಗಿ ಕಾಡಲು ವಾಸ ಮಾಡ್ತಿದ್ದಾನೆ ಅಂತ ಕೇಳಿದ್ದೆ. ಅದು ನಿಜವೇ ಇಂದ್ರ? ನಾರದ ಮುನಿಗಳೇ, ಇದಕ್ಕೇನಾದ್ರೂ ಒಂದು ಉಪಾಯವನ್ನು ಹೇಳಿ. ಹಾಗೆಂದ ಕೂಡಲೇ ನಾರದ ಮುನಿಗಳು ಆ ಇಂದ್ರಾದಿ ದೇವತೆಗಳನ್ನ ಕರೆದುಕೊಂಡು ಎಲ್ಲಿಗೆ ಬರ್ತಾ ಇದ್ದಾರೆ? ಎಲ್ಲಿಗೆ? ಆಹಾ, ಇಂದ್ರನ ಕರೆದುಕೊಂಡು ನಾರದ ಆಹಾ ವಿಷ್ಣುವ ಬಳಿಗೆ ಬಂದ. ನಾರದ ಇಂದ್ರಾದಿ ದೇವತೆಗಳು ತ್ರಿಮೂರ್ತಿಗಳ ಬಳಿಗೆ ಬಂದು ಶರಣ ಮಾಡಿದ ನಿಂತರು. ಹೌದು, ಅವರ ದುಃಖವನ್ನು ನೋಡಿ ತ್ರಿಮೂರ್ತಿಗಳು ಹೇಳ್ತಿದ್ದಾರೆ, ಇಂದ್ರ ನಿನ್ನ ಕಷ್ಟವೆಲ್ಲೂ ನಮಗೆ ಅರಿವಾಗಿದೆ, ಎಲ್ಲದಕ್ಕೂ ಕಾಲ ನಿರ್ಣಯಿಸುವುದು ಇಂದ್ರ, ಬ್ರಹ್ಮನು ಕೊಟ್ಟಿರುವ ವರಬಲವನ್ನು ದುರುಪಯೋಗ ಪಡಿಸಿಕೊಂಡಿರುವ ಮಹಿಷಿಯ ಪಾಪದ ಕೊಡವು ತುಂಬಿ ಬರುತ್ತಾ ಇದೆ. ಹೌದು, ಕೈಲಾಸದಲ್ಲಿರುವ ಭೂತನಾಥನು ಅಯ್ಯಪ್ಪನಾಗಿ ಅವತರಿಸಿ ಮಹಿಷಿಯನ್ನು ಸಂಹಾರವನ್ನು ಮಾಡಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು. ಹೌದು, ಆದ್ದರಿಂದ ಅಲ್ಲಿಯವರೆಗೂ ನೀವೆಲ್ಲರೂ ತಲೆಮರೆಸಿಕೊಂಡಿರುವುದೇ ಲೇಸು. ದೇವತೆಗಳೆಲ್ಲರೂ ಬೆಟ್ಟ ಗುಡ್ಡ ಕಾಡು ಮೇಡುಗಳಲ್ಲಿ ವಾಸ ಮಾಡ್ತಿದ್ದರೆ ಮಹಿಷಿಯು ತನ್ನ ಸಮಸ್ತ ಸೈನ್ಯವನ್ನು ಕಟ್ಟಿಕೊಂಡು ದೇವಲೋಕದಲ್ಲಿ ವಾಸ ಮಾಡ್ತಿದ್ದಾಳೆ ಇಂದ್ರಲೋಕದಲ್ಲಿ.
ಹರಿಹರರಿಬ್ಬರು ಕೈಲಾಸದಲ್ಲಿ ಕುಳಿತು ಯೋಚಿಸುತ್ತಿದ್ದರೆ ಇತ್ತ ಭೂಲೋಕದಲ್ಲಿ ಭರತ ಭೂಮಿಯೊಳು ಪ್ರಸಿದ್ಧವಾದ ಕೇರಳ ರಾಜ್ಯ. ಆ ಕೇರಳ ರಾಜ್ಯದೊಳು ಪಂದಳ ಎಂಬ ಪ್ರಾಂತ್ಯವನ್ನು ಆ ಪಂದಳ ನಾಡು ಎಂಬುವಂತ ರಾಜ್ಯವನ್ನು ಆಳುವಂತ ಅರಸ ರಾಜಶೇಖರ. ಹೌದು, ಪರಮಾತ್ಮನ ಭಕ್ತನು. ಅವನ ಮಡದಿ ಪೆರುಂದೇವಿಗೆ ಮಕ್ಕಳಿಲ್ಲ ಎಂಬುವ ಚಿಂತೆಯಲ್ಲಿ ಅನೇಕ ದಿನದಿಂದ ಹತ್ತು ಹತ್ತು ಕಣ್ಣೀರು ಸುರಿಸುತ್ತಾ ಕೊರಗಿ ನೀರಾಗಿ ಕಾಲವನ್ನು ಕಳಿತಿದ್ದಾರೆ. ಹೌದು, ಶಿವನು ಎಷ್ಟು ಭಾಗ್ಯವನ್ನು ಕೊಟ್ಟಿದ್ದರೇನು. ಮಾನವರಿಗೆ ಎಲ್ಲ ಭಾಗ್ಯ ಭಾಗ್ಯಕ್ಕಿಂತಲೂ ಮಕ್ಕಳ ಭಾಗ್ಯ ಎನ್ನುವಂತಹದ್ದು ದೊಡ್ಡದು. ಹೌದು, ಈ ಮಕ್ಕಳ ಭಾಗ್ಯಕ್ಕಾಗಿ ಹಗಲಿರುಳು ಎನ್ನದೆ ರಾಜರಾಣಿಯರಿಬ್ಬರು ಶಿವಲಿಂಗದ ಮುಂದೆ ಕುಳಿತು ಗೊಳೋಂದೇಳಿ ದುಃಖವನ್ನು ಮಾಡ್ತಿದ್ದಾರೆ. ದೇವಾ ಗಂಗಾಧರ ಗೌರಿ ವಲ್ಲಭ, ಎಷ್ಟು ಸರಿ ಸಂಬಂಧ ಭಾಗ್ಯವಿದ್ದರೆ ನನ್ನಪ್ಪ, ಬಂಜೆ ಬಂಜೆ ಅಂತೇಳಿ ನಾಡಿನ ಪ್ರಜೆಗಳೆಲ್ಲರೂ ನಮ್ಮನ್ನು ಆಡಿಕೊಳ್ಳುತ್ತಿದ್ದಾರೆ. ಹೌದು, ಮಕ್ಕಳಿಲ್ಲದ ಬಾಳು ಜಗತ್ತಿನಲ್ಲಿ ಬೇಡ ನನ್ನಪ್ಪ, ಬೇಡ ಅಂತೇಳಿ ಹಗಲಿರುಳು ಎನ್ನದೆ ದುಃಖವನ್ನು ಮಾಡ್ತಾ ಶಿವಲಿಂಗದ ಮುಂದೆ ಕುಳಿತು ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾವ ರೀತಿ, ಏ ದೇವನೇ ಅಯ್ಯಪ್ಪನೇ ದಯ ತೋರಿ ಕಾಪಾಡಯ್ಯ, ದಯ ತೋರಿ ಕಾಪಾಡಯ್ಯ, ಶಿವನೇ ಬಾಡಿಗೆ ಎತ್ತು ದುಡಿದಾಂಗ ಶಿವನೇ, ದೇವನೇ ಅಯ್ಯಪ್ಪನೇ ದಯ ತೋರಿ ಕಾಪಾಡಯ್ಯ, ದಯ ತೋರಿ ಕಾಪಾಡಯ್ಯ, ಮುತ್ತು ಬಂಗಾರ ಇದ್ದರೆ ಏನು, ಮುತ್ತು ಬಂಗಾರ ಇದ್ದರೆ ಏನು, ಎತ್ತಿಯಾಡಿಸುವ ಮಗನಿಲ್ಲ ಶಿವನೇ, ಎತ್ತಿಯಾಡಿಸುವ ಮಗನಿಲ್ಲ ಶಿವನೇ, ಏ ದೇವನೇ ಅಯ್ಯಪ್ಪನೇ ದಯ ತೋರಿ ಕಾಪಾಡಯ್ಯ, ದಯ ತೋರಿ ಕಾಪಾಡಯ್ಯ, ಪಂಜೆಯ ಬಾಳು ಅಯ್ಯ ಮಾಡುತ್ತಿದ್ದರೆ ಹೌದು ಅವರ ಕಣ್ಣೀರು ಹರಿಹರರ ಪಾದವನ್ನು ಮುಟ್ಟಿತು. ಇತ್ತ ದಂಪತಿಗಳಿಬ್ಬರು ದುಃಖ ಮಾಡ್ತಾ ಕುಳಿತಿದ್ದರೆ ಲಿಂಗದ ಮುಂದೆ. ಅದೇ ಸಮಯಕ್ಕೆ ಢಮ 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 ಢಮನೆ ಢಂಗೂರ ಬಾರಿಸಿತು. ಏನು ವಿಚಾರ ಎಂದು ಕೇಳಿದರೆ ಕಾಡಿನಲ್ಲಿರುವಂತಹ ಕ್ರೂರ ಪ್ರಾಣಿಗಳು ಹುಲಿ ಸಿಂಹ ಕರಡಿ ಚಿರತೆಗಳು ಊರೊಳಗೆ ನುಗ್ಗಿ ನಾಡಿನ ಪ್ರಜೆಗಳನ್ನು ಕಂಡು ಕಂಡಲ್ಲಿ ಕೊಲ್ಲುತ್ತಾ ಇದೆ ಎಂಬ ಸುದ್ದಿಯನ್ನು ಕೇಳಿದ ಆ ಕ್ಷಣದಲ್ಲಿ ಮಹಾರಾಜ ರಾಜಶೇಖರನು ಹೌದು ರಥವನ್ನು ಹೇರಿ ಆ ತನ್ನ ಸಮಸ್ತ ಸೈನ್ಯವನ್ನು ಕಟ್ಟಿಕೊಂಡು ದುಷ್ಟ ಪ್ರಾಣಿಗಳನ್ನು ಭೇಟಿ ಆಡುತ್ತಾ ಬರ್ತಾ ಇದ್ದಾನೆ ಆ ಕಾಡಿನಲ್ಲಿ. ರಥವನೇರಿದ ನಮ್ಮ ರಾಜಶೇಖರ ದುಷ್ಟ ಪ್ರಾಣಿಗಳ ಬೇಟೆ ಆಡುತ್ತಲಿರುವ, ಅಲ್ಲಿ ದುಷ್ಟ ಪ್ರಾಣಿಗಳ ಬೇಟೆ ಆಡುತ್ತಲಿರುವ, ರಥವನೇರಿದ ನಮ್ಮ ರಾಜಶೇಖರ ದುಷ್ಟ ಪ್ರಾಣಿಗಳ ಬೇಟೆ ಆಡುತ್ತಲಿರುವ, ಅಲ್ಲಿ
ಕಟ್ಟ ಓಡಾಡೋ ದುಷ್ಟ ಪ್ರಾಣಿಗಳನು ಬಿಲ್ಲು ಬಾಣವ ನೋಡಿ ಕೊಂದನೋ ರಾಜನು ಬೆಟ್ಟ ಗುಡ್ಡವ ಕಾಡು ಮೇಡಲ್ಲ ಬೆಟ್ಟ ಗುಡ್ಡವ ಹತ್ತಿ ಇಳಿಯುತ್ತಾ ಕಾಡು ಮೇಡಲ್ಲ ಸುತ್ತಿ ಬೆಳೆಸುತ್ತಾ ಪಂಪಾ ನದಿಯ ತೀರದೊಳು ಬಂದು ನಿಂತಿದ್ದು ಪಂದಳ ಸೈನ್ಯ ಸ್ವಾಮಿಯೇ ಸೈನ್ಯ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ರಥವನೇರಿದ ನಮ್ಮ ರಾಜಶೇಖರ ದುಷ್ಟ ಪ್ರಾಣಿಗಳ ಬೇಟೆ ಹಾಡುತ್ತಲಿರುವ ಅಲ್ಲಿ ದುಷ್ಟ ಪ್ರಾಣಿಗಳ ಬೇಟೆ ಹಾಡುತ್ತಲಿರುವ ಪಂದಳ ರಾಜನು ತನ್ನ ಸಮಸ್ತ ಸೈನ್ಯವನ್ನು ಕಟ್ಟಿಕೊಂಡು ಹೌದು ಆ ಕ್ರೂರ ಪ್ರಾಣಿಗಳನ್ನು ಊರಿಂದ ಹಾಚಿಗೆ ಹೊಡೆದೋಡಿಸುತ್ತಾ ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿಯುತ್ತಾ ಎಲ್ಲಿಗೆ ಬಂದಿದ್ದಾನೆ ಹೌದು ಪಂಪಾ ನದಿ ತೀರದಲ್ಲಿ ಭಯಂಕರವಾದ ಕಾಡು ಆ ಕಾಡಿನ ಮಧ್ಯದಲ್ಲಿ ಬಂದು ನಿಂತಿತು ಆ ಸೈನ್ಯ ಹೌದು ಪಂದಳ ರಾಜ ಭೇಟಿಯನ್ನಾಡಿ ಸಾಕು ಸಾಕಾಗಿದ್ದನಲ್ಲ ಆಯಾಸವಾಗಿದ್ದ ವಿಶ್ರಾಂತಿಯನ್ನು ಪಡೆಯಲು ಆ ಪಂಪಾ ನದಿ ತೀರದಲ್ಲಿ ಸುಂದರವಾದ ಕಾಡಿನಲ್ಲಿ ಬಿಡಾರವನ್ನು ಹೂಡಿಕೊಂಡು ತನ್ನ ಸಮಸ್ತ ಸೈನ್ಯವನ್ನು ಕಟ್ಟಿಕೊಂಡು ಮನಗಿದ್ದಾನೆ ಹೌದು ಆ ದಿನ ಹುಣ್ಣಿಮೆಯ ಬೆಳದಿಂಗಳ ರಾತ್ರಿ ಹೌದು ಆ ರಾತ್ರಿಯಲ್ಲಿ ಸೈನ್ಯವೆಲ್ಲ ಮನಗಿದೆ ನಿಜ ರಾಜ ಬಿಡಾರದಲ್ಲಿ ಅನ್ನ ಉಣ್ಣಲಿಲ್ಲ ನೀರು ಕುಡಿಯಲಿಲ್ಲ ಕಣ್ಣಿಗೆ ನಿದ್ರೆ ಎನ್ನುವುದಿಲ್ಲದೆ ಗಳಗಳಗಳಗಳಗಡೆ ದುಃಖ ಮಾಡುತ್ತೆ ಮನಗಿದ್ದಾನೆ ಶಿವ ಏ ಪರಮಾತ್ಮ ಗಂಗಾಧರ ಗೌರಿ ವಲ್ಲಭ ಎಷ್ಟು ಸರಿ ಸಂಬಂಧ ಭಾಗ್ಯವಿದ್ದರೆ ಏನು ನನ್ನಪ್ಪ ಏನು ಹೌದು ಮಕ್ಕಳಿಲ್ಲ ಎನ್ನುವ ಚಿಂತೆಯಲ್ಲಿ ನನ್ನ ಮಡದಿ ಪೆರುಂದೇವಿ ದುಃಖ ಮಾಡ್ತಿದ್ದಾಳೆ ಅವಳಿಗೆ ನಾನು ಯಾವ ರೀತಿ ಸಮಾಧಾನವನ್ನು ಮಾಡಲಿ ಯಾವ ರೀತಿ ಸಮಾಧಾನವನ್ನು ಮಾಡಲಿ ಧಾರಾವತಿಗೆ ದುಃಖ ಮಾಡ್ತಿದ್ದಾಳೆ ಹೌದು ಅಳುವ ಕಣ್ಣೀರು ಹರಿಹರರಪ್ಪನು ಮುಟ್ಟಿತು ಹರಿಹರರು ಯೋಚನೆ ಮಾಡಿದ ಹರಿಹರರಿಬ್ಬರು ಕುಳಿತು ಯೋಚನೆ ಮಾಡ್ತಿದ್ದಾರೆ ಹೌದು ನಾರಾಯಣ ಸ್ವಾಮಿ ಏನ್ ಶಿವ ಭೂಲೋಕದಲ್ಲಿ ಮಹಿಷಿಯ ಆವಳಿ ಹೆಚ್ಚಾಯಿತು ಅವಳ ಸಂಹಾರವಾಗಬೇಕು ನಿಜ ದಂಪತಿಗಳಿಬ್ಬರು ಮಕ್ಕಳಿಲ್ಲದೆ ದುಃಖ ಮಾಡ್ತಿದ್ದಾರೆ ಅವರಿಗೆ ಮಕ್ಕಳ ಭಾಗ್ಯವನ್ನು ಕೊಡಬೇಕು ಹೌದು ಆದರೆ ಒಂದು ಕೆಲಸವನ್ನು ಮಾಡೋಣ ಕೈಲಾಸದಲ್ಲಿರುವ ಆ ಭೂತನಾಥನನ್ನು ಭೂಲೋಕಕ್ಕೆ ಕಳುಹಿಸೋಣ ಬಾ ಯಾವಾಗ ಹರಿಹರರಿಬ್ಬರು ಆ ಕಂದನ ಬಳಿಗೆ ಬಂದು ಕರೆದ ಕೂಡಲೇ ಆ ಭೂತನಾಥನು ಹರಿಹರ ಪುತ್ರನು ಓಡೋಡಿ ಬಂದು ಹರಿಹರರಿಗೆ ವಂದಿಸಿದ ಹೌದು ಅಪ್ಪ ಅಪ್ಪಾಜಿ ಸ್ವಾಮಿ ನನ್ನನ್ನು ಬರೀ ಹೇಳಿದ ಕಾರಣವೇನು ಆಗೆಂದ ಕೂಡಲೇ ಆ ಭೂತನಾಥನನ್ನು ಕರೆದು ತೊಡೆ ಮೇಲೆ ಕುಂಡಿಸಿಕೊಂಡು ಪರಮೇಶ್ವರನು ಹೇಳ್ತಿದ್ದಾನೆ ಕಂದ ಸ್ವಾಮಿ ಭೂಲೋಕದಲ್ಲಿ ಮಹಿಷಿಯ ಆವಳಿ ಜಾಸ್ತಿ ಆಗಿದೆ ಹೌದು ಆದ್ದರಿಂದ ನೀನು ಭೂಲೋಕಕ್ಕೆ ಹೋಗಿ ಮಹಿಷಿಯನ್ನು ಕೊಂದು ಲೋಕಕ್ಕೆ ಮಂಗಳವನ್ನು ಉಂಟು ಮಾಡು ಹೋಗು ಕಂದ ನಿಜ ಆಗೆಂದ ಕೂಡಲೇ ಭೂತನಾಥನು ಹರಿಹರರ ಪಾದದ ಮೇಲೆ ಬಿದ್ದು ಹೇಳ್ತಿದ್ದಾನೆ ಶಿವನಾಡಿದ ನುಡಿಯ ಕೇಳಿದನು ಭೂತನಾಥ ಗೆಳೆಗಳನೆ ಕಣ್ಣಲ್ಲಿ ನೀರ ತುಂಬಿ ಹೋಗಲಾರೆ ಭೂಲೋಕಕ್ಕೆ ನಾ ನಾನು ಭೂಲೋಕಕ್ಕೆ ಹೋಗಲಾರೆ ಹೋಗಲಾರೆ ಎಂದು ದುಃಖವನ್ನು ಮಾಡುತ್ತಿದ್ದರೆ ಹರಿಹರರು ಸಮಾಧಾನವನ್ನು ಮಾಡಿದರು ಹೌದು ಕಂದ
ನೀನು ಪ್ರಕೃತಿಗೆ ವಿರುದ್ಧವಾಗಿ ಜನಿಸಿರುವುದೇ ಮಹಿಷಿ ಸಂಹಾರಕ್ಕಾಗಿ. ಭೂಲೋಕಕ್ಕೆ ಹೋಗಿ ಮಹಿಷಿಯನ್ನು ಕೊಂದು ಲೋಕಕ್ಕೆ ಮಂಗಳವನ್ನುಂಟು ಮಾಡು ಕಂದ. ಹೌದು, ಹಾಗೆಂದ ಕೂಡಲೇ ಭೂತನಾತ ಆ ಹರಿಹರರ ಪಾದಕ್ಕೆ ವಂದಿಸಿ ಕೇಳ್ತಾ ಇದ್ದಾನೆ, ಹಾಗಾದರೆ ನಾನು ಭೂಲೋಕದಲ್ಲಿ ಎಲ್ಲಿ ಬೆಳೆಯಲಿ ಅಪ್ಪ ಹೇಳಿ. ಅಯ್ಯ ಅದ ನೋಡು, ಭರತ ಭೂಮಿಯೊಳ ಪ್ರಸಿದ್ಧವಾದ ಕೇರಳ ರಾಜ್ಯದಳು ಪಂದಳ ಎಂಬ ಪ್ರಾಂತ್ಯವನ್ನಾಳುವಂತ ಅರಸ ರಾಜಶೇಖರ, ಅವನ ಮಡದಿ ಪೆರುಂದೇವಿ ಇಬ್ಬರು ಮಕ್ಕಳಿಲ್ಲದೆ ಅನೇಕ ವರ್ಷದಿಂದ ದುಃಖವನ್ನು ಮಾಡುತ್ತಿದ್ದಾರೆ. ಹೌದು, ಅವರ ಅರಮನೆಯಲ್ಲಿ ನೀನು ಬೆಳೆದು ಲೋಕಕ್ಕೆ ಮಂಗಳವನ್ನು ಉಂಟು ಮಾಡು ಕಂದ. ಹಾಗೆಂದ ಕೂಡಲೇ ಹರಿಹರರ ಪಾದಕ್ಕೆ ವಂದಿಸಿದ ಭೂತನಾಥ. ಹೌದು, ಹರಿಹರರು ಹರಸಿ ಆ ಮಗುವಿನ ತಲೆಯ ಮೇಲೆ ಕೈ ಮಡಗಿದ ಕೂಡಲೇ ಆ ಭೂತನಾಥನು ಸಣ್ಣ ಮಗುವಾಗಿ ಮನಗಿದ್ದಾನೆ. ಶಿವ ಆ ಮಗುವನ್ನು ಎತ್ತಿಕೊಂಡು ಹರಿಹರರಿಬ್ಬರು ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾ ಇದ್ದಾರೆ. ಆಹಾ, ಕಂದನ ಕರಕಂಡು ಹರಿಹರರಿಬ್ಬರು ಭೂಲೋಕಕ್ಕೆ ಬಂದರಾಗ ಹರಿಹರರಿಬ್ಬರು ಪಂಪಾ ನದಿಯ ತೀರಕ್ಕೆ ಬಂದರಾಗ ಭೂಲೋಕಕ್ಕೆ ಅಂದರೆ ಪಂಪಾ ನದಿ ತೀರ ಸುಂದರವಾದ ಕಾಡು, ಹೌದು, ಆ ಬೆಳದಿಂಗಳ ರಾತ್ರಿಯಲ್ಲಿ ಆ ಮಗುವನ್ನು ಎತ್ತಿಕೊಂಡು ಬಂದಿದ್ದಾರೆ. ಹೌದು, ಸುಂದರವಾದ ಮಗುವಿನ ಕಂಠಕ್ಕೆ ಗಂಟೆಯನ್ನು ಧರಿಸಿ ಹರಿಹರರಿಬ್ಬರು ಆ ಮಗುವನ್ನು ಮನಗಿಸಿ ಮಾಯವಾದರು. ಶಿವ ಶಿವ, ಇತ್ತ ಆ ನಡುರಾತ್ರಿಯಲ್ಲಿ ನರಮಾನವರ ಸುಳವೇ ಇಲ್ಲಿರುವಂತಹ ಕ್ರೂರ ಪ್ರಾಣಿಗಳು ವಾಸ ಮಾಡುವಂತ ಕಾಡಿನಲ್ಲಿ ಆ ಮಗು ಮಲಗಿ ಆ ಚಳಿಯಲ್ಲಿ ಅಮ್ಮ ಅಮ್ಮ ಎಂದು ಅಳುವ ಕಂದನ ದನಿಯೂ ಅಲ್ಲಿ ಎಲೆ ಗಿಡಗಳ ಮೇಲೆ ಅಲ್ಲಿ ಬರುತ್ತಾರೆ ಅಯ್ಯಪ್ಪ ಹೌದು ಆ ಮಗುವಿನ ಧ್ವನಿಯು ಹಲಹಲೆಯಾಗಿ ಬಿಡಾರದೊಳಗೆ ಮನೆಗಿರುವ ಪಂದಳ ರಾಜನ ಕಿವಿಗೆ ಹಪ್ಪಳಿಸಿತು ಆ ಸದ್ದು. ನಿಜ, ಮಕ್ಕಳ ಚಿಂತೆಯಲ್ಲಿ ಮನೆಗಿದಂತ ರಾಜ ತಟ್ಟನೆ ಮೇಲೆದ್ದು ಕುಳಿತ. ಶಿವ ಶಿವ, ನನ್ನಪ್ಪ ಇದೆಲ್ಲೋ ಈ ನಡುರಾತ್ರಿಯಲ್ಲಿ ಮಕ್ಕಳ ಶಬ್ದ ಕೇಳಿ ಬರ್ತಾ ಇದೆಯಲ್ಲ, ಮಕ್ಕಳ ಶಬ್ದ ಕೇಳಿ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಮಂತ್ರಿಯನ್ನ ಜೊತೆಲೆ ಕರೆದುಕೊಂಡು, ಮಹಾರಾಜ ಎಲ್ಲ ಬರ್ತಾ ಇದ್ದಾನೆ, ಆ ಮಗುವಿನ ಧ್ವನಿ ಎಲ್ಲಿಂದ ಬರ್ತಾ ಇದೆ, ಅದನ್ನು ಆಲಿಸ್ಕೊಂಡು ಬರ್ತಾ ಇದ್ದಾನೆ. ಪಂಪಾ ನದಿಯ ತೀರದಲ್ಲಳುವ ಕಂದನ ದನಿ ಕೇಳಿ, ಪಂಪಾ ನದಿಯ ತೀರದಲ್ಲಳುವ ಕಂದನ ದನಿ ಕೇಳಿ, ಕಂದಳ ರಾಜನು ಹುಡುಕುತ್ತ ಬಂದ ಪಂಪಾ ತೀರದಲ್ಲಿ ಬೆಳದಿಂಗಳ ರಾತ್ರಿಯಲ್ಲಿ. ದಾಟಿ ಕಂದನ ಮುಖದಲ್ಲಿ ಕೋಟಿ ಸೂರ್ಯನ ನಾಚಿಸುವಂತ ದಾಟಿ ಕಂದನ ಮುಖದಲ್ಲಿ ದಾಟಿ ಇಲ್ಲವೋ ಮೂರು ಲೋಕದೊಳು ಹರಿಹರ ಪುತ್ರನ ಎದುರಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಬಳಿಯಲ್ಲಿ. ತೀರದಲ್ಲಳುವ ಕಂದನ ದನಿ ಕೇಳಿ,
ಮಂಡಳ ರಾಜನ ಉಡುಕುತ ಬಂದ ಪಂಪ ತೀರದಲ್ಲಿ ಬೆಳದಿಂಗಳ ರಾತ್ರಿಯಲ್ಲಿ ಕಂಡನಿಲ್ಲದ ಪಂದಳ ರಾಜನು ಅಂಬಲಿಸಿದನು ಕಾಡಿನಲ್ಲಿ ಪಂಪಾ ನದಿಯ ತೀರದಲ್ಲಳುವ ಧ್ವನಿಯ ಕೇಳುತ್ತ ಋಷದಲ್ಲಿ ಸ್ವಾಮಿಯೇ ಅಯ್ಯಪ್ಪ ಮಗುವಿನ ಧ್ವನಿಯನ್ನು ಹಾಲಿಸುತ್ತಾ ಎಲ್ಲಿಗೆ ಬಂದಿದ್ದಾನೆ? ಪಂಪಾ ನದಿಯ ತೀರದಲ್ಲಿ ಹಳುವ ಮಗುವಿನ ನೋಡುತ್ತಲೀ ರಾಜನ ನೋಡಿದ ಮಣಿಕಂಠನು ಕೈಗಳ ನೀಡಿದ ಬಾ ಎನ್ನುತ್ತ ಅಯ್ಯಪ್ಪ ಮಗು ಹೌದು ಮುಗುಳು ನಗೆಯನ್ನು ಚೆಲ್ಲುತ್ತಾ ನನ್ನನ್ನು ಎತ್ತಿಕೊಳ್ಳಿ ಎಂದು ಕೈ ಕಾಲ ಆಡಿಸುತ್ತಿದ್ದರೆ ಆ ಸುಂದರವಾದ ಮಗುವನ್ನು ನೋಡಿ ಪಂದಳ ರಾಜನಿಗೆ ಆಶ್ಚರ್ಯವಾಯಿತು. ಶಿವ ಶಿವ, ಈ ಭಯಂಕರವಾದ ಕ್ರೂರ ಪ್ರಾಣಿಗಳು ವಾಸ ಮಾಡುವಂತಹ ಕಾಡಿನಲ್ಲಿ ಈ ಸುಂದರವಾದ ಮಗುವನ್ನು ಬಿಟ್ಟು ಹೋಗಿರುವಂತಹ ಅವರು ಯಾರು? ಈ ಪುಟ್ಟ ಕಂದನನ್ನು ಬಿಟ್ಟು ಹೋಗಿರುವಂತಹ ಅವರು ಯಾರು? ಈ ನಡು ಕಾಡಿನಲ್ಲಿ ಯಾರಿದ್ದೀರಿ? ಯಾರಮ್ಮ ಅಂತೇಳಿ ಕೂಗುತ್ತಿದ್ದರೆ ಅದೇ ಸಮಯಕ್ಕೆ ಅಗಸ್ತ್ಯ ಮುನಿಗಳು ಪ್ರತ್ಯಕ್ಷರಾದರು. ಹೌದು ರಾಜ, ಅರಸ, ಯಾವ ಮಕ್ಕಳ ಭಾಗ್ಯಕ್ಕಾಗಿ ನೀನು ಪರಿತಪಿಸುತ್ತಿದ್ದೋ? ಹತ್ತದಿರುವ ಗುಡಿಯಿಲ್ಲ, ಸುತ್ತದಿರುವ ದೇಗುಲವಿಲ್ಲ, ಹತ್ತು ಹತ್ತು ಕಣ್ಣೀರು ಸುರಿಸುತ್ತಿರುವ ನಿನ್ನ ಕಷ್ಟವನ್ನು ನೋಡಿ ಶಿವ ಕೊಟ್ಟಿರುವ ಭಾಗ್ಯವಿದು. ಹೌದು, ಯೋಚನೆ ಮಾಡಬೇಡ, ಈ ಮಗುವನ್ನು ಕರೆದುಕೊಂಡು ಹೋಗು. ಈ ಮಗುವನ್ನು ನೀನು ಸಾಕಿದರೆ ಸೂರ್ಯ ಚಂದ್ರರುವ ಪರ್ಯಂತರವು ನಿನ್ನ ಕೀರ್ತಿಯು ಲೋಕದಲ್ಲಿ ಹಜರಾಮರವಾಗಿ ಉಳಿಯುವುದು. ನಿಜ, ಮಕ್ಕಳಿಲ್ಲದ ನಿನ್ನ ಮಡದಿ ಮಕ್ಕಳ ತಾಯಿ ಆಗುವುದು. ಹೌದು, ನಾಡಿನ ಪ್ರಜೆಗಳು ಸುಖ ಸಂತೋಷದಿಂದ ಬಾಳುವು. ನಿನ್ನ ನಾಡನ್ನು ಸುಭಿಕ್ಷೆಯಿಂದ ಕಾಪಾಡುವಂತಾವನಾಗುತ್ತಾನೆ. ಈ ಮಗುವನ್ನು ಕರೆದುಕೊಂಡು ಹೋಗು. ಆ ಇನ್ನೊಂದು ಮಾತು, ಈ ಸುಂದರವಾದ ಮಗುವಿನ ಕಂಠದಲ್ಲಿ ಗಂಟೆ ಇರುವುದರಿಂದ ಈ ಮಗುವಿಗೆ ಮಣಿಕಂಠ ಎಂದು ನಾಮಕರಣವನ್ನು ಮಾಡುವುದರಿಂದ ಸರಿ ಎಂದು ಆ ಋಷಿಮುನಿಗಳು ಮಾಯವಾದರು. ಇತ್ತ ಮಹಾರಾಜ, ಮಕ್ಕಳಿಲ್ಲದ ಆ ಮಹಾರಾಜ ಆ ಮಗುವನ್ನು ಬಾಚಿ ಎತ್ತಿ ಎದಗಪ್ಪಿಕೊಂಡು, ಹಾ ಹಾ, ನನ್ನ ಸೌಭಾಗ್ಯವೇ, ನನ್ನ ಭಾಗ್ಯಕ್ಕೆ ಎಣೆಯಿಲ್ಲ, ನನ್ನ ಭಾಗ್ಯಕ್ಕೆ ಎಣೆಯಿಲ್ಲ, ಮಕ್ಕಳಿಲ್ಲದ ನನಗೆ ಶಿವ ಕೊಟ್ಟಿರುವ ವರಪ್ರಸಾದವಿದು ಎಂತೇಳಿ ಮಗುವನ್ನು ಮುತ್ತಿಡುತ್ತಿದ್ದರೆ ಹೌದು, ಅದನ್ನು ನೋಡಿದ ಆ ಕ್ಷಣದಲ್ಲಿ ಮಂತ್ರಿಯ ಮೈ ಮೇಲೆ ಕೆಂಡ ಸುರಿದಂತಾಯಿತು. ಏನು ಮಾಡಲಿ, ಮಕ್ಕಳಿಲ್ಲ ಈ ರಾಜ್ಯವನ್ನು ನಾನು ಕಬಳಿಸಬೇಕೆಂದಿದ್ದರೆ ಈ ಮಗು ನನಗೆ ಶತ್ರುವಾಗಿ ಬರುತ್ತಾ ಇದೆಯಲ್ಲ, ಹಾಗಂತೇಳಿ ಯೋಚನೆ ಮಾಡ್ತೀನಿ ನಿಂತಿದ್ದ ಮಂತ್ರಿ. ಹೌದು, ಅದನ್ನು ಕಂಡು ಮಹಾರಾಜ ಹೇಳಿದ ಪಂದಳ ರಾಜ, ಮಂತ್ರಿ ಏನ್ ಮಹಾಸ್ವಾಮಿ, ನಾನು ಬರ್ತಾ ಇದ್ದೀನಿ ಅಂತೇಳಿ ನಾಡಿಗೆ ಸುದ್ದಿಯನ್ನು ತಿಳಿಸು, ಇಡೀ ನಾಡಾದ ನಾಳೆ ಶೃಂಗಾರವನ್ನು ಮಾಡು. ಸರಿ, ಹಾಗೆಂದ ಕೂಡಲೇ ಮಂತ್ರಿಯು ಮಹಾರಾಜನಿಗೆ ವಂದಿಸಿ ಕುದುರೆಯನ್ನು ಹೇರಿ ಪಟ್ಟಣಕ್ಕೆ ಹಿಂತಿರುಗಿ ಬಂದಿದ್ದಾನೆ ಪಂದಳ ರಾಜ್ಯಕ್ಕೆ. ಹೌದು, ಇತ್ತ ಮಹಾರಾಜನು ಆ ಮಗುವಿನ ಎತ್ತಿ ರಥದ ಮೇಲೆ ಮನಗಿಸಿಕೊಂಡು ತನ್ನ ಸಮಸ್ತ ಸೈನ್ಯವನ್ನು ಕಟ್ಟಿಕೊಂಡು ತನ್ನ ಪಂದಳ ನಾಡಿಗೆ ಹಿಂತಿರುಗಿ ಬರುತ್ತಿದ್ದಾನೆ ಪಂದಳ ರಾಜ. ಹೇಳಿ, ಆ ಕಂದನ ಕರೆದುಕೊಂಡು ರಾಜನು ಪಂದಳ ನಾಡಿಗೆ ಬಂದನು, ಮಹಾರಾಜ ಪಂದಳ ನಾಡಿಗೆ ಬಂದನು.
ಹಾಡುತ್ತಿದೆ. ಬಡವರ ಮನೆ ಮುಂದೆಲ್ಲ ಆರುತಿ ಹಿಡಿದು ನಮ್ಮ ನಾಡಿಗೆ ಒಂದು ಮಗು ಬರ್ತಾ ಇದೆ ಅಂತೇಳಿ ಬಹಳ ಸಂತೋಷದಿಂದ ಆ ಪಂದಳ ನಾಡಿನ ಜನಗಳು ಇನ್ನೆಂದೂ ಇಲ್ಲದ ಆನಂದದಲ್ಲಿ ತೇಲಾಡ್ತಾ ಇದ್ದಾರೆ. ಆಹಾ, ಎದ್ದ ನೋಡಿದರೆ ಮುತ್ತಿನ ತೋರಣ. ರಾಜನ ಮನಸ್ಸಿಗೆ ಬಹಳ ಆನಂದವಾಯಿತು. ಆನಂದವಾಯಿತಾಗ ಮಹಾರಾಜ ಪಂದಳ ನಾಡಿಗೆ ಬಂದ ಕೂಡಲೇ ನಾಡಿನ ಪ್ರಜೆಗಳಿಗೆ ಇನ್ನಿಲ್ಲದ ಆನಂದ, ಸಂತೋಷದ ಸಡಗರದಲ್ಲಿ ತೇಲಾಡುತ್ತಿದ್ದಾರೆ. ನಿಜ, ಎತ್ತೆತ್ತ ನೋಡಿದ ಮುತ್ತಿನ ತೋರಣ, ಗುಡಿ ಗೋಪುರಗಳಲ್ಲಿ ವೇದ ಘೋಷಗಳು, ಘಂಟಾ ನಾದಗಳು ಮುಳುಗುತ್ತಿದೆ. ಹೌದು, ರಾಣಿ ಪೆರುಂದೇವಿಯು ಮಕ್ಕಳಿಲ್ಲದ ತಾಯಿ ಅರಮನೆಯ ಭಾಗದಲ್ಲಿ ಮುತ್ತಿನ ಆರತಿ ನೀಡಿದ ನಿಂತಿದ್ದಾಳೆ. ಆ ಮಗು ಬಂದ ಕೂಡಲೇ ಆರತಿಯನ್ನು ಬೆಳಗಿ ಕೊಡಿ ಎಂದರೆ ಕೊಡಿ ಸ್ವಾಮಿ ಮಗುವನ್ನ ಅಂತೇಳಿ ಬಾಚಿ ಎತ್ತಿ ಎದೆಗಪ್ಪಿಕೊಂಡಳು. ಆ ಮಕ್ಕಳಿಲ್ಲದ ತಾಯಿ ಆ ಮಗುವನ್ನು ಬಲು ಪ್ರೀತಿಯಿಂದ ಕರೆದುಕೊಂಡು ಹೋಗಿ ಅರಮನೆಗೆ ಪನ್ನೀರಿನಲ್ಲಿ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಒಡವೆ ಆಭರಣವನ್ನು ತೊಡಿಸಿ ಆ ಸುಂದರವಾದ ಮಗುವಿಗೆ ಅರಮನೆಯ ಪುರೋಹಿತರನ್ನು ಕರೆಸಿ ಹೌದು ಮಣಿಕಂಠ 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 ಎಂದು ನಾಮಕರಣವನ್ನು ಮಾಡಿದರು. ಸರಿ, ಆ ನಾಮಕರಣವನ್ನು ಮಾಡಿದ ಕೂಡಲೇ ಅರಮನೆಯ ಸೇವಕಿಯರೆಲ್ಲರೂ ಸೇರಿ ಹೂವಿನ ತೊಟ್ಟಲನ್ನು ಹಾಕಿ ಹೂವಿನ ತೊಟ್ಟಿಲಲ್ಲಿ ಮಗುವನ್ನು ಮನಗಿಸಿ ಆನಂದವಾಗಿ ಆ ಮಗುವಿಗೆ ಜೋಗುಳವನ್ನು ಆಡ್ತಿದ್ದಾರೆ ಆ ಮುದ್ದು ಮಣಿಕಂಠನಿಗೆ. ನಿಜ, ಜೋ 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 ಎನ್ನಿರಿ ಮುದ್ದು ಮಣಿಕಂಠನಿಗೆ, ಜೋ ಎನ್ನಿರಿ ಜೋ ಜೋ ಎನ್ನಿರಿ ಆನಂದ ತಂದನು. ಹರನ ಕರುಣೆಯಿಂದ ಕರೆಗೆ ಬಂದ ತಂದನು, ಕಂದನಿಲ್ಲದ ಮನೆಗೆ ಆನಂದ ತಂದನು. ಕರೆಯ ಭಾರ ಇಳಿಸಲೆಂದು ಬಂದನು ಇವನು, ಕರೆಯ ಭಾರ ಇಳಿಸಲೆಂದು ಬಂದನು ಇವನು, ತಂದೆ ತಾಯಿ ಮನೆಗೆ ಆನಂದ. ಹೂವಿನ ತೊಟ್ಟಲಲ್ಲಿ ಹಾಕಿ ಜೋಗಳವನ್ನು ಹಾಡ್ತಾ ಇದ್ದರೆ ಹೌದು ಆ ಹಿಂಪಾದ ಧ್ವನಿಯನ್ನು ಕೇಳುತ್ತಾ ಮಗು ಹಾಗೇ ಮಲಗಿತು. ನಿಜ, ಹಿಂದಿನ ಕಾಲದಲ್ಲಿ ನಮ್ಮ ತಾಯಿಯಂದಿರು ಜೋಗಳವನ್ನು ಹಾಡ್ತಾ ಇದ್ರೆ ಹೌದು ಹಾಗೇ ಮಕ್ಕಳು ಮನಗ್ಬಿಡ್ತಾ ಇದ್ರು. ನಿಜ, ಆದ್ರೆ ಇವತ್ತಿನ ಕಾಲದಲ್ಲಿ ಜೋಗಳವನ್ನು ಹಾಡಿದ್ರೆ ಮನಗಿರೋ ಮಕ್ಕಳು ಕರ್ರಂತ ಹರಿಸಿಕೊಂಡು ಎದ್ದು ಬಿಡ್ತಾರೆ. ಆದರೆ ಆ ಮಣಿಕಂಠ ಆ ಜೋಗಳವನ್ನು ಕೇಳಿ ಆನಂದವಾಗಿ ಮನಗಿದ. ಹೌದು, ಮಕ್ಕಳಿಲ್ಲದ ರಾಜ ರಾಣಿಯರಿಗೆ ಆ ಮಗುವನ್ನು ಬಿಟ್ಟರೆ ಬೇರೆ ಏನು ರಾಜ ದೇಶ ಕೋಶಾದಿಗಳು ಬೇಡವಾಗಿದೆ. ನಿಜ, ಹಗಲಿರುಳು ಎನ್ನದೆ ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಾ ಆ ಮಗುವನ್ನು ಸಾಕುತ್ತಿದ್ದರೆ ಆ ಮಣಿಕಂಠನು ಪೌರ್ಣಮಿಯ ಚಂದ್ರನಂತೆ ದಿನ ದಿನಕ್ಕೆ ರುದಿಸುತ್ತಾ ಬೆಳೆಯುತ್ತಿದ್ದಾನೆ ಆ ಮಣಿಕಂಠ. ಶಿವಾಶಿವ, ಆ ಮಗುವಿಗೆ ವರ್ಷ ಒಂದೆರಡು ಮೂರು ನಾಲ್ಕು ಕಳಿಯಿದ್ದಾಗ ಮಣಿಕಂಠನಿಗೆ, ವರ್ಷ ಒಂದೆರಡು ಮೂರು ನಾಲ್ಕು ಕಳಿಯಿದ್ದಾಗ ಮಣಿಕಂಠನಿಗೆ,
ರಾಜರ ರಾಣಿಯರ ಮನದಲ್ಲಿ ಏನೋ ಸಂತೋಷವೀಗ ಮನದೊಳಗೆ, ರಾಜರಾಣಿಯರ ಮನಸ್ಸಿನೊಳಗೆ ಸಂತೋಷವೇನೋ ಮನದೊಳಗೆ. ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಸಂತೋಷವೇನೋ ಮನದಲ್ಲಿ ರಾಜರಾಣಿಯರ ಮನದಲ್ಲಿ. ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಶಬರಿಗಿರಿಯ ಒಡೆಯನೆ ಶರಣಮಯ್ಯಪ್ಪ ಶಬರಿಗಿರಿಯ ಸ್ವಾಮಿಯೇ ಶರಣಮಯ್ಯಪ್ಪ. ಯಾವಾಗ ರಾಜರಾಣಿಯರು ಆ ಮಗುವಿನ ಬಾಲ್ಯ ಲೀಲೆಗಳನ್ನು ನೋಡಿ ಕಾಲವನ್ನು ಕಳೀತಿದ್ದರೆ, ಮಗುವಿಗೆ ವರ್ಷ ಒಂದು ಎರಡು ಕಳಿಯುವಷ್ಟರಲ್ಲಿ ಹೌದು ರಾಣಿ ಪೆರುಂದೇವಿ ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ನಿಜ, ರಾಣಿ ಪೆರುಂದೇವಿ ಗರ್ಭದಲ್ಲಿ ಗಂಡು ಮಗು ಆಯಿತು ಎಂಬ ಸುದ್ದಿಯನ್ನು ಕೇಳಿದ ಆ ಕ್ಷಣದಲ್ಲಿ ರಾಜ ಪಂದಳ ರಾಜನು ನಾಡಿನಾಡಿಗೆಲ್ಲ ಸಿಹಿ ತಿಂಡಿಯನ್ನು ಹಂಚಿಸಿದ್ದಾನೆ. ಹೌದು, ಆ ಮಗು ಹುಟ್ಟಿದ 12ನೇ ದಿನಕ್ಕೆ ರಾಜಪುರೋಹಿತರನ್ನು ಕರೆಯಿಸಿ ಆ ಮಗುವಿಗೆ ರಾಜರಾಜನ್ನೆಂದು ನಾಮಕರಣವನ್ನು ಮಾಡಿದ್ದಾನೆ. ನಿಜ, ರಾಜರಾಜನ್ನೆಂದು ನಾಮಕರಣವನ್ನು ಮಾಡಿ ಆ ಇಬ್ಬರ ಮಕ್ಕಳನ್ನು ತನ್ನೆರಡು ಕಣ್ಣುಗಳಂತೆ ಭಾವಿಸಿ, ಹೌದು, ರಾಜರಾಣಿಯರಿಬ್ಬರು ಈ ಎರಡು ಮಕ್ಕಳ ಮಧ್ಯದಲ್ಲಿ ಯಾವ ಭೇದ ಭಾವವನ್ನು ಎಸಗದೆ ಪ್ರೀತಿಯಿಂದ ಸಾಕುತ್ತ ಬರ್ತಿದ್ದಾರೆ. ಹೌದು, ಮಕ್ಕಳಿಲ್ಲದ ಅವರಿಗೆ ಎರಡು ಗಂಡು ಮಕ್ಕಳಾದ ಕೂಡಲೇ ರಾಜದೇಶ ಕೋಶಾದಿಗಳು ಬೇಡವಾಗಿ ಆ ಮಕ್ಕಳೇ ತನ್ನ ಸೌಭಾಗ್ಯವಾಗಿ ಕಾಪಾಡುತ್ತಾ ಬರ್ತಿದ್ದಾರೆ. ನಿಜ, ಹೀಗೆ ಆ ಮಣಿಕಂಠನು ವರ್ಷ ಒಂದು ಎರಡು ಮೂರು ನಾಲ್ಕು ಐದು ವರ್ಷ ತುಂಬುತ್ತಾ ಇದೆ. ಮಣಿಕಂಠನಿಗೆ ವಿದ್ಯಾಭ್ಯಾಸಕ್ಕೆ ಸೇರಿಸಬೇಕಲ್ಲ, ಹೌದು, ಪಾಠಶಾಲೆಗೆ ಸೇರಿಸಬೇಕಲ್ಲ. ಆದ್ದರಿಂದ ಮಹಾರಾಜ ಆ ಮಹಾರಾಣಿನ ಕರೆದೇಳ್ತಿದ್ದಾನೆ. ಮಹಾರಾಣಿ, ಮಣಿಕಂಠನಿಗೆ ಕಂದ ರಾಜರಾಜನಿಗೆ ಗುರುಕುಲಕ್ಕೆ ಸೇರಿಸಬೇಕು. ಕಂದ ಇಬ್ಬರ ಮಕ್ಕಳಿಗೂ ಗುರುಕುಲಕ್ಕೆ ಸೇರಿಸಬೇಕಾಗಿದೆ. ಹೌದು, ಹಾಗಂತೇಳಿ ಆ ಇಬ್ಬರ ಮಕ್ಕಳು ಕರ್ಕೊಂಡು ರಾಜ ಪಂದಳ ರಾಜ ಎಲ್ಲಿಗೆ ಬರ್ತಿದ್ದಾನೆ ಹೇಳಿ. ಆಹಾ, ಮಕ್ಕಳ ಕರೆದುಕೊಂಡು ಪಂದಳ ರಾಜ ಗುರುಕುಲಕ್ಕೆ ಬಂದನಾಗ, ಪಂದಳ ರಾಜ ಗುರುಕುಲಕ್ಕೆ ಮಾಡಿದ. ಆ ಗುರುಕುಲದಲ್ಲಿ ಎಲ್ಲಾ ಮಕ್ಕಳು ನೋಡಿದರು. ಹೌದು, ಆ ಮಕ್ಕಳ ನೋಡಿ ಮಣಿಕಂಠನಿಗೆ ಬಹಳ ಸಂತೋಷವಾಯಿತು. ಗುರುಗಳಿಗೆ ಶರಣು ಎಂದ ಮಣಿಕಂಠ, ಗುರುಗಳಿಗೆ ಶರಣು ಎಂದ. ಮಹಾರಾಜ ಆ ಇಬ್ಬರ ಮಕ್ಕಳನ್ನು ಅಂದರೆ ಮಣಿಕಂಠನನ್ನು, ಮಣಿಕಂಠನ ತಮ್ಮನಾದ ರಾಜರಾಜನನ್ನು ಕರೆದುಕೊಂಡು ಬಂದು ಗುರುಕುಲದಲ್ಲಿ ಬಿಟ್ಟು, ಹೌದು, ತಾನು ಪಂದಳ ರಾಜ್ಯಕ್ಕೆ ಹೊರಟ ಪಂದಳ ರಾಜ. ಈ ಮಣಿಕಂಠನು ಗುರುಗಳ ಪಾದಕ್ಕೆ ವಂದಿಸಿ ಹೇಳುತ್ತಿದ್ದಾನೆ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ. ಗುರುಗಳ ಪಾದಕ್ಕೆ ವಂದಿಸಿ ಪಾಠಶಾಲೆಯಲ್ಲಿ ಕುಳಿತಿದ್ದಾನೆ ಎಲ್ಲರ ಮಕ್ಕಳ ಜೊತೆಯಲ್ಲಿ. ಹೌದು, ಆವಾಗ ಗುರುಗಳು ಹೇಳ್ತಿದ್ರ, ಮಕ್ಕಳೇ, ಸ್ವಾಮಿ, ನಿನ್ನೆ ನಿಮಗೆ ಓಂಕಾರದ ಅರ್ಥವನ್ನು ಹೇಳಿದ್ದೆ, ಆ ಪಾಠವನ್ನು ಮಾಡಿದ್ದೆ, ಅದನ್ನ ಹೇಳುವಿರಾ? ಆಗಿಂದ ಕೂಡಲೇ ಆ ಗುರುಕುಲದಲ್ಲಿದ್ದ ಮಕ್ಕಳೆಲ್ಲರೂ ತಲೆ ಬಗ್ಗಿಸಿ ಸುಮ್ಮನೆ ನಿಂತುಕೊಂಡ್ರು. ಹೌದು, ಯಾಕೆ ಹೇಳಿ ಮಕ್ಕಳೇ, ಬಹಳ ವರ್ಷದಿಂದ ನಿಮಗೆ ಓಂಕಾರದ ಅರ್ಥವನ್ನು ಹೇಳಿಕೊಟ್ಟಿದ್ದನ್ನ ಹೇಳಿ. ಹಾಗೆಂದರೆ ಒಬ್ರು ಹೇಳಲಿಲ್ಲ. ಹೌದು, ಆವಾಗ ಮಣಿಕಂಠ ಗುರುಗಳ ಪಾದಕ್ಕೆ ವಂದಿಸಿ ಹೇಳ್ತಿದ್ದಾನೆ, ಗುರುಗಳೇ, ಓಂಕಾರ ಅರ್ಥವನ್ನು ನಾನು ಹೇಳ್ತೀನಿ ಗುರುಗಳೇ. ಏನು, ನೀನು ಹೇಳ್ತೀಯಾ?
ಹೌದು ಗುರುಗಳೇ. ಹಾಗಾದರೆ ಹೇಳು ಮಗು. ಹಾಗೆಂದ ಕೂಡಲೇ ಗುರುಗಳ ಪಾದಕ್ಕೆ ವಂದಿಸಿ ಮಣಿಕಂಠ ಹೇಳ್ತಾ ಇದ್ದಾನೆ. ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ, ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಓಂಕಾರನಾದದ ಚಿಂಕಾರ ತಿಳಿದರೆ ಆಗ ಶಿವನ ಸಾಕ್ಷಾತ್ಕಾರ, ಓಂಕಾರನಾದದ ಚಿಂಕಾರ ತಿಳಿದರೆ ಆಗ ಶಿವನ ಸಾಕ್ಷಾತ್ಕಾರ. ಸ್ವಾಮಿಯಪ್ಪ ಶರಣಮಯ್ಯಪ್ಪ ಓಂಕಾರ, ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಓಂಕಾರನಾದದ ಜಂಕಾರ ತಿಳಿದರೆ ಆಗ ಶಿವನ ಸಾಕ್ಷಾತ್ಕಾರ, ಓಂಕಾರನಾದದ ಜಂಕಾರ ತಿಳಿದರೆ ಆಗ ಶಿವನ ಸಾಕ್ಷಾತ್ಕಾರ. ಸ್ವಾಮಿ ಅಯ್ಯಪ್ಪ ಗಳೇ. ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಹೌದು. ಆ ಎಂದರೆ ಸೃಷ್ಟಿ, ಊ ಎಂದರೆ ಸ್ಥಿತಿ, ಎಂದರೆ ಲಯ. ಅಕಾರ ಉಕಾರಗಳ ಸಂಯೋಗವೇ ಓಂಕಾರ. ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಒಟ್ಟಾಗಿ ಧ್ಯಾನಿಸುವುದೇ ಓಂಕಾರ ಅರ್ಥ ಗುರುಗಳೇ ಎಂದು. ನಿಜ. ಮಣಿಕಂಠನಾಡಿದ ನುಡಿಯ ಕೇಳಿದನು ಗುರುಗಳು, ಆಶ್ಚರ್ಯದಿಂದ ನೋಡಿದ. ಅಯ್ಯ ಅಯ್ಯ ಮಣಿಕಂಠ, ಯಾರಪ್ಪ ನೀನು ಮಹಾನುಭಾವ? ಇದೀಗ ತಾನೇ ಮಠಕ್ಕೆ ಕಾಲಿಟ್ಟು ಓಂಕಾರ ಅರ್ಥವನ್ನು ಹೇಳ್ತಿರುವೆಯಲ್ಲ, ಯಾರಪ್ಪ ನೀನು? ಯಾರು ನೀನು? ನೀನು ನಿಜವಾಗಲೂ ಸಾಮಾನ್ಯವಾದ ಮನುಷ್ಯನಲ್ಲಪ್ಪ. ನೀನು ಲೋಕದ ಭಾರವನ್ನು ನೆನೆಸಲು ಬಂದಿರುವಂತ ಮಹನೀಯ ನೀನು. ಹಾಗಂತೇಳಿ ಗುರುಗಳಿಗೆ ಆಶ್ಚರ್ಯವಾಗಿ ಆ ಮಣಿಕಂಠನ ತಬ್ಬಿ ಮುದ್ದಾಡಿ ಹಣೆಗೆ ಮುತ್ತನ್ನು ಕೊಟ್ಟರು. ಹೌದು. ಅಂದಿನಿಂದ ಗುರುಗಳಿಗೆ ಬಹಳ ಅಚ್ಚುಮೆಚ್ಚಿನವನಾಗಿ ಮಣಿಕಂಠನು ಆ ಮಠದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ಬರುತ್ತಿದ್ದಾನೆ. ನಿಜ. ಒಂದು ದಿನ ಪಾಠಶಾಲೆಯಲ್ಲಿ ಕುಳಿತಿರಬೇಕಾದ್ರೆ ಗುರುಗಳಿಗೆ ಕೇಳಿದ್ರು, ಮಣಿಕಂಠ ಸ್ವಾಮಿ ನಾನೊಂದು ಮಾತನ್ನು ಕೇಳ್ತೀನಿ, ಹೇಳ್ತೀಯ ಮಗು? ಹೇಳಿ. ನೋಡು, ಜಗತ್ತಿನಲ್ಲಿ ಅತಿ ಬಡವನ ಯಾರು ಕಂದ? ಗುರುಗಳೇ, ಜಗತ್ತಿನಲ್ಲಿ ಅತಿ ಬಡವ ಯಾರು ಅಂದರೆ ಶ್ರೀಮಂತ. ಯಾಕೆ? ಯಾಕೆ ಅಂದರೆ ಅವನಿಗೆ ಎಷ್ಟೇ ಸಿರಿ ಸಂಪತ್ತಿದ್ದರೂ ಇನ್ನೂ ಬೇಕು ಬೇಕು ಎನ್ನುವ ಆಸೆ. ಆದ್ರಿಂದ ಅವನು ತುಂಬಾ ಬಡವ, ದರಿದ್ರದವನು. ಹಾಗಾದ್ರೆ ಶ್ರೀಮಂತರು ಯಾರು? ತುಂಬಾ ಬಡವ ಶ್ರೀಮಂತ. ಯಾಕೆ ಅಂದ್ರೆ ಅವನು ಇದ್ದುದರಲ್ಲಿ ಸಂತೋಷವನ್ನು ಪಟ್ಟು ಆನಂದವಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾನೆ. ಹೌದು. ಅವನನ್ನ ಶ್ರೀಮಂತ ಎಂದು ಕರೀತಾನೆ. ಬೇಕು ಎನ್ನುವವನು ಬಡವ, ಸಾಕು ಎನ್ನುವವನು ಶ್ರೀಮಂತ. ಹೌದು. ಹಾಗಾದ್ರೆ ತಂದೆ ತಾಯಿ ಗುರುಗಳನ್ನ ಏನಂತೀಯ ಕಂದ? ಗುರುಗಳೇ, ತಂದೆ ತಾಯಿ ಲೋಕದ ಋಣಕ್ಕೆ ಕಾರಣರು. ಆ ಹುಟ್ಟಿದ ಜೀವಕ್ಕೆ ಮೋಕ್ಷ ಕೊಡುವಂತ ಅವನು ಸಾಕ್ಷಾತ್ ಬ್ರಹ್ಮ ಸ್ವರೂಪ ಗುರುಗಳು. ಹೌದು. ಎಂತ ಚಿನ್ನದಂತೆ ಮಾತಾಡದೆ ಕಂದ, ಎಂತ ಚಿನ್ನದಂತೆ ಮಾತಾಡದೆ ಮಣಿಕಂಠನ ತಬ್ಬಿ ಮುದ್ದಾಡ್ತಿದ್ದಾರೆ ಗುರುಗಳು. ಅಂದಿನಿಂದ ವರ್ಷ ಒಂದೆರಡು ಮೂರು ನಾಲ್ಕು ಕಳಿಯುತ್ತಾಗ ಮಣಿಕಂಠನಿಗೆ, ವರ್ಷ ಒಂದೆರಡು ಮೂರು ನಾಲ್ಕು ಕಳಿಯುತ್ತಾಗ ಮಣಿಕಂಠನಿಗೆ, ಗುರುಕುಲದಲ್ಲಿ ಮಣಿಕಂಠ ಪಾಠ ಕಲಿತನು ಹರ್ಷದಲ್ಲಿ, ಗುರುಕುಲದಲ್ಲಿ ಮಣಿಕಂಠ ಪಾಠ ಕಲಿತನು ಹರ್ಷದಲ್ಲಿ. ಸ್ವಾಮಿ ಅಯ್ಯಪ್ಪ ಬಹಳ ಅಚ್ಚುಮೆಚ್ಚುವನನ್ನು ನಾವನಾಗಿ ಮಣಿಕಂಠ ಬೆಳೆಯುತ್ತಿದ್ದರೆ. ಹೌದು. ಅನೇಕ ವರ್ಷಗಳು ಕಳೆಯಿತು, ಸಕಲ ವಿದ್ಯೆಯನ್ನು ಕಲಿತು ಮಣಿಕಂಠ ಪಾರಂಗತನಾಗಿದ್ದಾನೆ ಗುರುಕುಲದಲ್ಲಿ. ನಿಜ. ಆ ಸಮಯದಲ್ಲಿ ಪಂದಳ ರಾಜ್ಯದಿಂದ ರಥವು ಬಂದಿತ್ತು. ರಥದಲ್ಲಿ ಸೈನಿಕರು ಆ ಮಣಿಕಂಠನನ್ನು ರಾಜರಾಜನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಆವಾಗ ಮಣಿಕಂಠನು ಅರಮನೆಯಿಂದ ಬಂದಿರುವ ಆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಗುರುಗಳ ಮುಂದಿಟ್ಟು, ಹೌದು ಗುರುಗಳೇ, ನಿಮ್ಮ ಆಶೀರ್ವಾದದಿಂದ ನಾನು ಸಕಲ ವಿದ್ಯೆಯನ್ನು ಕಲಿತಿದ್ದೀನಿ, ಇವಾಗ ನಾನು ನನ್ನ ಪಟ್ಟಣಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಕಳಿಸಿಕೊಡಿ ಗುರುಗಳೇ ಎಂದು ಶರಣ ಮಾಡಿದಾಗ ಮಣಿಕಂಠನ ನೋಡೀ
ದುಃಖ ಮಾಡಿದ ಗುರುಗಳು ಹೇಗೆ ಕಳಿಸಲಿ ನಿನ್ನ ಕಂದ ಮಣಿಕಂಠ ಕಂದ ಹೇಗೆ ಹೇಗೆ ಕಳಿಸಲಿ ನಿನ್ನನ್ನು ಕಂದ ಈ ಗುರುಕುಲವನ್ನು ಬಿಟ್ಟು ಹೌದು ಏಕೆ ಗುರುಗಳೇ ಗುರುಗಳೇ ನನಗೆ ನೀವು ವಿದ್ಯೆ ಕಲಿಸಿದ್ದಕ್ಕೆ ಅರಮನೆಯಿಂದ ಕಾಣಿಕೆ ಬಂದಿದೆ ಇದು ತೆಗೆದುಕೊಳ್ಳಿ ಕಂದ ಕಂದ ನೀನು ಕೊಡುವ ಈ ಕಾಣಿಕೆಯನ್ನು ನಾನು ಯಾರಿಗೆ ಕೊಡಲಿ ಕಂದ ಯಾರಿಗೆ ಕೊಡಲಿ ಕಂದ ನನ್ನ ಗುರುಕುಲದಲ್ಲಿ ಹಗಲಿರುಳಿರದೆ ಕಣ್ಣೀರು ಸುರಿಸುತ್ತಾ ದುಃಖವನ್ನು ಮಾಡುತ್ತಿದ್ದೆ ಹೌದು ನೀನು ಬಂದ ಮೇಲೆ ನನ್ನ ಗುರುಕುಲವು ಸ್ವರ್ಗದಂತಾಯಿತು ಕಂದ ಸ್ವರ್ಗದಂತಾಯಿತು ಮಣಿಕಂಠ ಮಣಿಕಂಠ ನೀನು ಈ ಮಠವನ್ನು ಬಿಟ್ಟು ಹೋದರೆ ನಾನು ಮತ್ತೆ ಆ ನರಕದಲ್ಲೇ ಇರ್ತೀನಿ ಕಣಪ್ಪ ಯಾಕೆ ಗುರುಗಳೇ ಏನಾಯಿತು ಏನ್ ಹೇಳಲಿ ಅದು ನೋಡು ಮೂಲೆಯಲ್ಲಿ ಮನೆಗಿರುವ ನನ್ನ ಮಗು ಅವನು ಹುಟ್ಟಿನಿಂದಲೇ ಕಣ್ಣು ಕಾಣುವುದಿಲ್ಲ ಕಿವಿ ಕೇಳುವುದಿಲ್ಲ ಮಾತು ಬರದ ಮೂಗನಾಗಿ ಮಂದ ಬುದ್ಧಿಯಲ್ಲಿ ಬಿದ್ದ ಜಾಗದಲ್ಲೇ ಬಿದ್ದಿದ್ದಾನೆ ಕಂದ ಹೌದು ನೀನು ಕೊಡುವ ಈ ಕಾಣಿಕೆಯನ್ನು ನಾನು ಯಾರಿಗೆ ಕೊಡಲಿ ಮಗನೇ ಯಾರಿಗೆ ಕೊಡಲಿ ಕಂದ ಹಗಲಿರುಳು ಎನ್ನದೆ ನನ್ನ ಮಗನ ಚಿಂತೆಯಲ್ಲಿ ದುಃಖವನ್ನು ಮಾಡುತ್ತಿದ್ದ ನನಗೆ ನೀನು ನನ್ನ ಗುರುಕುಲಕ್ಕೆ ಬಂದಿದ್ದು ಸಂಜೀವಿನಿ ಅಂತ ಆಯ್ತು ಕಂದ ಸಂಜೀವಿನಿ ಅಂತ ಆಯಿತು ಮಣಿಕಂಠ ನೀನು ನನಗೆ ಕೊಡುವುದು ಕಾಣಿಕೆ ಎನ್ನುವುದೇ ಆದರೆ ನನ್ನ ಮಗನ ಆ ಮಂದ ಬುದ್ಧಿಯನ್ನು ಹೋಗಲಾಡಿಸಿ ನನ್ನ ಮಗನನ್ನು ಕಾಪಾಡು ಮಗು ಕಾಪಾಡು ಗುರುಗಳ ಮಾತನ್ನು ಕೇಳಿ ಮಣಿಕಂಠನಿಗೆ ಆಶ್ಚರ್ಯವಾಯಿತು ಆ ಮೂಲೆಯಲ್ಲಿ ಮನೆಗಿರುವ ಗುರುಪುತ್ರ ಇದ್ದರಲ್ಲ ಅಲ್ಲಿಗೆ ಹೋಗಿ ಆ ಗುರುಪುತ್ರರ ತಲೆ ಮೇಲೆ ಕೈಯಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದ ಕೂಡಲೇ ಆ ಮಗುವಿಗೆ ಆ ಗುರುಪುತ್ರನಿಗೆ ಕಣ್ಣು ಕಾಣಿಸ್ತಾ ಇದೆ ಕಿವಿ ಕೇಳಿಸ್ತಾ ಇದೆ ಮಾತು ಬರ್ತಾ ಇದೆ ಆ ಮಣಿಕಂಠ ತಲೆ ಮೇಲೆ ಕೈ ಮಡಗಿದ ಕೂಡಲೇ ಅಪ್ಪ 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 ನನಗೆ ಮಾತು ಬರ್ತಾ ಇದೆ ಅಪ್ಪ ಕಣ್ಣು ಕಾಣ್ತಾ ಇದೆ ಕಿವಿ ಕೇಳ್ತಾ ಇದೆ ನೋಡಪ್ಪ ನೋಡು ಅಂತೇಳಿ ಆ ಮಗು ಓಡೋಡಿ ಬಂದು ಆ ಗುರುಗಳನ್ನು ತಬ್ಬಿದರೆ ಆ ಮಗುವ ನೋಡ್ತಾ ಇಲ್ಲ ಗುರುಗಳು ಹೌದು ಆ ಮಣಿಕಂಠನಿಗೆ ಕರೆ ಜೋಡಿಸಿ ಹೇಳ್ತಿದ್ದಾನೆ ಅಯ್ಯ ಯಾರಪ್ಪ ನೀನು ಯಾರಪ್ಪ ನೀನು ಅಂತೇಳಿ ಆ ಮಣಿಕಂಠನ ಪಾದಕ್ಕೆ ಕೈ ಹಾಕಿದ ಗುರುಗಳು ಗುರುಗಳೇ ಎಂತ ತಪ್ಪು ಮಾಡ್ತಾ ಇದ್ದೀರಿ ಇಲ್ಲ ಕಂದ ಇಲ್ಲ ಇಲ್ಲ ನೀನು ಲೋಕಕ್ಕೆ ಗುರು ಮಗನೇ ಲೋಕಕ್ಕೆ ಗುರುಗಳು ನೀನು ಹೌದು ಗುರುವಿನ್ ಗುರು ನೀನೇ ಸ್ವಾಮಿ ಗುರುವಾಯಿರಪ್ಪ ನೀನೇ ಗುರುವಿನ್ ಗುರು ನೀನೇ ಸ್ವಾಮಿ ಗುರುವಾಯಿರಪ್ಪ ನೀನೇ ನನ್ನ ಬಾಳಿಗೆ ಬೆಳಕಾದ ಬಾಳಿಗೆ ಬೆಳಕಾದ ಜ್ಯೋತಿ ಸ್ವರೂಪ ನೀನೇ ಸ್ವಾಮಿಯೇ ಮರ್ದನೇ ಸ್ವಾಮಿ ಮಜಗ ಜವಾಹನೇ ಮಹಿಷಿ ಮರ್ದನೇ ಸ್ವಾಮಿ ಮಜಗ ಜವಾಹನೇ ಬಾಳಿಗೆ ಬೆಳಕಾದ ಬಾಳಿಗೆ ಬೆಳಕಾದ ಜ್ಯೋತಿ ಸ್ವರೂಪ ನೀನೇ ಅಯ್ಯಪ್ಪನೇ ಇದೋ ಇದೋ ನಿನಗೆ ಕೋಟಿ ನಮಸ್ಕಾರಗಳು ಯಾರಿದ್ದರೆ ಏನು ಅಯ್ಯಪ್ಪ ಯಾರಿದ್ದರೆ ಏನು ನಿನ್ನ ದಯೆಯು ಇಲ್ಲದಿರಲು ಆನೆ ಫಲ ಇದ್ದರೇನು
ದೈವ ಬಲ ಇಲ್ಲದವನಿಗೆ ಸ್ವಾಮಿಯೇ ಶರಣು ಅಯ್ಯಪ್ಪನೇ ಶರಣು ಅಯ್ಯ ಬಾಳಿಗೆ ಬೆಳಕಾದ ಬಾಳಿಗೆ ಬೆಳಕಾದ ಜ್ಯೋತಿ ಸ್ವರೂಪ ನೀನೇ ಸ್ವಾಮಿಯೇ ಶರಣು ಅಯ್ಯಪ್ಪನೇ ಶರಣು ಸ್ವಾಮಿಯೇ ಶರಣು ಅಯ್ಯಪ್ಪನೇ ಶರಣು ಆವಾಗ ಆ ಮಣಿಕಂಠನ ಆ ಮಹಿಮೆಯನ್ನು ಕಂಡು ಗುರು ಮತ್ತು ಗುರುಗಳ ಮಗನ ಗುರುಪುತ್ರ ಇಬ್ಬರು ಆ ಮಣಿಕಂಠನ ಮುಂದೆ ಭಕ್ತಿಯಿಂದ ಹಾಡಿ ಆ ಮಣಿಕಂಠನ ಧ್ಯಾನಿಸುತ್ತಿದ್ದಾರೆ. ನಿಜ. ಆಗ ಗುರುಗಳು ಮಣಿಕಂಠನಿಗೆ ಪ್ರೀತಿಯಿಂದ ಏನಂತ ನಾಮಕರಣವನ್ನು ಮಾಡ್ತಾ ಇದ್ದಾರೆ ಅಂದರೆ, ಹೇಳಿ ಅಯ್ಯನಯ್ಯನೇ ಅಯ್ಯಪ್ಪನೇ ಹಾಗಂತೇಳಿ ಅಯ್ಯಪ್ಪ ಅಂತ ನಾಮಕರಣವನ್ನು ಮಾಡಿದರು. ಹೌದು. ಆಗ ಗುರುಗಳಿಗೆ ಕಾಣಿಕೆಯನ್ನು ಕೊಟ್ಟು, ಗುರುಗಳೇ ನನ್ನನ್ನು ನೀವು ನೋಡಬೇಕು ಎನ್ನುವುದಾದರೆ ಯಾವಾಗಲಾದರೂ ನನ್ನ ಪಟ್ಟಣಕ್ಕೆ ಬಂದು ನನ್ನನ್ನು ನೋಡಬಹುದು, ಇಲ್ಲ ನಾನು ಬಂದು ನಿಮ್ಮನ್ನು ಹಾಗಾಗ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತೇಳಿ ಗುರುಗಳ ಪಾದಕ್ಕೆ ಶರಣ ಮಾಡಿ ರಥವನ್ನೇರಿದ ಯಾರು ಮಣಿಕಂಠ. ಹೌದು. ತನ್ನ ತಮ್ಮ ರಾಜರಾಜನನ್ನು ಕೂರಿಸಿಕೊಂಡು ರಥವನ್ನು ಏರಿ ತನ್ನ ಪಂದಳನಾಡಿಗೆ ಹಿಂತಿರುಗಿ ಬರ್ತಾ ಇದ್ದಾನೆ. ತಮ್ಮನ ಕರೆದುಕೊಂಡು ಪಂದಳ ನಾಡಿಗೆ ಬಂದನಾಗ ಮಣಿಕಂಠ ನೋಡಿ ತಂದೆ ತಾಯಿಗಳಿಬ್ಬರು ಬಹಳ ಪ್ರೀತಿಯಿಂದ ಅಪ್ಪಿಕೊಂಡು ಮುದ್ದಾಡಿ ಆರತಿಯನ್ನು ಬೆಳಗಿ ಅರಮನೆಗೆ ಕರೆದುಕೊಂಡು ಹೋಗಿ ಸ್ನಾನ ಮಡಿಗಳನ್ನು ಮಾಡಿ ಹೊಸ ಬಟ್ಟೆ ತೊಡಿಸಿ ಬಗಬಗೆಯಾದ ಅಡಿಗೆಯನ್ನು ಮಾಡಿ ಊಟಕ್ಕೆ ಬಡಿಸುತ್ತಿದ್ದರೆ ಹೀಗೆ ವರ್ಷ ಒಂದೆರಡು ಮೂರು ನಾಲ್ಕು ಕಳೀತಾ ಇದೆ. ಮಣಿಕಂಠ ಬೆಳೆದು ದೊಡ್ಡವನಾಗಿದ್ದಾನೆ. ನಿಜ. ಅದೇ ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೇಳಿ, ಬಾವರ್ನೆಂಬ ದರೋಡೆಕೋರನು ಎಲ್ಲ ರಾಜ್ಯಗಳ ಮೇಲೆ ದಂಡೆತ್ತು ಬಂದು ಆ ರಾಜ್ಯದ ಸಂಪತ್ತನ್ನು ಗೋರ್ಕೊಂಡು ಹೋಗ್ತಾ ಇದ್ದ. ಹೌದು. ಒಂದು ದಿನ ಪಂದಳ ರಾಜ್ಯದ ಮೇಲೆ ದಂಡೆತ್ತಿ ಬಂದಿದ್ದಾನೆ ಭಾವರನ್ನೆಂಬುವಂತ ಕಳ್ಳ. ಅವನ ಸೈನ್ಯವನ್ನು ಕಂಡು ರಾಜಶೇಖರ ಗಡಗಡ ಗಡಗಡ ಗಡನೆ ನಡಗಿ ನಾಡಿನ ಪ್ರಜೆಗಳೆಲ್ಲರೂ ದಿಕ್ಕಾಪಾಲಾಗಿ ಹೊಟ್ಟೆಯ ಹೋದರು. ನಿಜ. ಎರಿಮಲೆ ಎಂಬ ಕಾಡಿನಲ್ಲಿ ಅವನು ವಾಸ ಮಾಡಿಕೊಂಡಿದ್ದ. ಹಾಗಾಗ ಆ ರಾಜ್ಯಗಳ ಮೇಲೆ ದಂಡೆತ್ತಿ ಬರುತ್ತಾ ಇದ್ದ. ಅದನ್ನು ಕಂಡು ಮಣಿಕಂಠ ಹೋಗಿ ತಂದೆಗೆ ವಂದಿಸಿದ. ಅಪ್ಪಾಜಿ, ಅಪ್ಪ, ನೀವು ಅಪ್ಪಣೆ ಕೊಟ್ಟರೆ ಆ ಭಾವರನೆಂಬ ದುಷ್ಟ ಅಯೋಗ್ಯನನ್ನು ರಾಜ್ಯವನ್ನು ಬಿಟ್ಟು ಓಡಿಸುತ್ತೇನೆ, ಅಪ್ಪಣೆ ಕೊಡಿ ಎಂದ. ಬೇಡ ಮಗನೇ, ಬೇಡ ಮಣಿಕಂಠ, ಅವನ ಸಾಮಾನ್ಯನಲ್ಲಪ್ಪ, ಅವನೊಡನೆ ಯುದ್ಧವನ್ನು ಮಾಡಿ ಗೆದ್ದವರೇ ಇಲ್ಲ. ಬೇಡ ಕಂದ, ನನ್ನ ಮಾತನ್ನು ಕೇಳು. ಹಾಗೆನ್ನುತ್ತಿದ್ದರೆ, ಅಪ್ಪಾಜಿ, ಇಂಥ ದುಷ್ಟರನ್ನ ಸುಮ್ಮನೆ ಬಿಡುವುದು ಸರಿಯಲ್ಲ. ಹಾಗಂತೇಳಿ ಮಣಿಕಂಠ ಆನೆಯ ಮೇಲೆ ಕುಳಿತು ಬಿಲ್ಲು ಬಾಣವನ್ನು ಹಿಡಿದು ತಾನೊಬ್ಬನೇ ಯುದ್ಧಕ್ಕೆ ಬರುತ್ತಿದ್ದಾನೆ ಆ ದುಷ್ಟ ಭಾವರನ ಮೇಲೆ. ಹೌದು. ದುಷ್ಟ ಭಾವರನ ಮೇಲೆ ಯುದ್ಧಕ್ಕೆ ಬಂದ ಕೂಡಲೇ ಎರಿಮಲೆ ಎಂಬ ಕಾಡಿನಲ್ಲಿ ಯುದ್ಧ ಪ್ರಾರಂಭವಾಯಿತು. ಭಾವರನಿಗೂ ಸ್ವಾಮಿ ಅಯ್ಯಪ್ಪನಿಗೂ ಆ ಭಾವರನ ಕಡೆ ಸೈನ್ಯವೆಲ್ಲವೂ ಕತ್ತಿ ಗುರಾಣಿಗಳಿಂದ ಬಿಲ್ಲು ಬಾಣಗಳಿಂದ ಒಡೆದರೆ ಮಣಿಕಂಠನಿಗೆ ಅವ್ಯಾವು ತಾಕಲೇ ಇಲ್ಲ. ಹೌದು.
ಅವರು ಹೊಡೆದು ಹೊಡೆದು ಸಾಕು ಸಾಕಾಗಿ ಅವರೆಲ್ಲರೂ ಹೊಡೋಡಿ ಬಂದು ಮಣಿಕಂಠನ ಮುಂದೆ ಆಯುಧಗಳನ್ನು ಬೀಸಾಡಿ ಡಮ್ಮನೆ ಕೆಳಕ್ಕೆ ಬಿದ್ದರು. ಯಾರಪ್ಪ ನೀನು? ಎಂತೆಂಥ ರಾಜ ಮಹಾರಾಜರು ಪಾಳ್ಳೆಗಾರರುಗಳ ಮೇಲೆ ಯುದ್ಧವನ್ನು ಮಾಡಿದೆ, ಆದರೆ ನೀನು ಸಣ್ಣ ಬಾಲಕ, ನಿನ್ನೊಡನೆ ಯುದ್ಧ ಮಾಡಲು ಆಗಲಿಲ್ಲ. ನನ್ನ ಕೈಯಲ್ಲಿ ನೀನು ಸಾಮಾನ್ಯನಲ್ಲ. ನಾನು ಇದುವರೆಗೂ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಿ ನನಗೆ ಮೋಕ್ಷವನ್ನು ಕೊಡು, ನನ್ನನ್ನು ನಿನ್ನ ಶಿಷ್ಯನಾಗಿ ಸ್ವೀಕರಿಸು ನನ್ನಪ್ಪ ಅಂತೇಳಿ ಬಾವರನು ಅಯ್ಯಪ್ಪನ ಪಾದಕ್ಕೆ ಶರಣ ಮಾಡಿದ. ಹೌದು, ಆವಾಗ ಅಯ್ಯಪ್ಪ ಆ ಬಾವರನಿಗೆ ಆಶೀರ್ವಾದವನ್ನು ಮಾಡಿದ. ಬಾವರನ್, ನಾನು ಶಬರಿಮಲೆಯಲ್ಲಿ ನೆಲೆಸುತ್ತೀನಿ, ಆವಾಗ ಸುತ್ತೇಳು ಲೋಕದ ಭಕ್ತಾದಿಗಳು ನನ್ನ ಶ್ರೀಮಲೆಗೆ ಬರ್ತಾರೆ, ಶಬರಿಮಲೆಗೆ. ಆವಾಗ ನನಗೆ ಪೂಜೆ ಮಾಡುವ ಭಕ್ತರು ನಿನಗೂ ಧೂಪವನ್ನಾಕಿ ಕೈ ಮುಗಿಯಲಿ, ನೀನು ಎರಿಮಲೆಯಲ್ಲಿ ನೆಲೆಸುವಂತೇಳಿ ಆಶೀರ್ವಾದವನ್ನು ಮಾಡಿದರು. ಹೌದು, ಅದನ್ನು ಕಂಡು ನಾಡಿನ ಪ್ರಜೆಗಳು ತಂದೆ ರಾಜಶೇಖರ ಹುಡೋಡಿ ಬಂದು ಮಗನ ತಬ್ಬಿ ಮುದ್ದಾಡ್ತಾ ಇದ್ದಾನೆ ಮಗನೇ. ವರ್ಷ ವರ್ಷಗಳಿಂದ ನಾಡಿನ ಪ್ರಜೆಗಳು ಹೆದರುತ್ತಿದ್ರು ಅವನನ್ನು ಕಂಡು. ಅಂತ ದುಷ್ಟ ಭಾವರನನ್ನು ಕ್ಷಣ ಮಾತ್ರದಲ್ಲಿ ಸೋಲಿಸಿ ಬಿಟ್ಟಿಯಲ್ಲ ಕಂದ. ಹಾಗಂತೇಳಿ ಊರಿನ ಜನರೆಲ್ಲರೂ ಆ ಮಣಿಕಂಠನ ಹೊತ್ತಿ ಮೆರೆದು ಆ ಬೀದಿ ಬೀದಿಲಿ ಆನಂದವಾಗಿ ಕುಣಿದಾಡ್ತಾ ಇದ್ದಾರೆ. ಹೀಗೆ ವರ್ಷ ಒಂದು ಎರಡು ಮೂರು ನಾಲ್ಕು ಐದಾರೇಳೆಂಟು ವರ್ಷ ವರ್ಷಗಳು ಕಳೆಯಿತು. ಮಣಿಕಂಠ 11 ವರ್ಷ 12 ವರ್ಷ ತುಂಬುತ್ತಾ ಇದೆ. ಆವಾಗ ರಾಜಶೇಖರ ಅಂದ್ರೆ ಪಂದಳ ರಾಜ ರಾಣಿಯನ್ನು ಕರೆದಿಡ್ತಿದ್ದಾನೆ. ರಾಣಿ, ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಮಣಿಕಂಠನಿಗೆ ಪಟ್ಟಾಭಿಷೇಕವನ್ನು ಮಾಡಿದರೆ ನಾಡಿನ ಪ್ರಜೆಗಳನ್ನು ನಮ್ಮೆಲ್ಲರನ್ನು ಸಂರಕ್ಷಣೆಯಿಂದ ಕಾಪಾಡ್ತಾನೆ ಎನ್ನುವ ನಂಬಿಕೆ ನನಗೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ದೇವಿ? ಆಗಿಂದ ಕೂಡಲೇ ಪೆರುಂದೇವಿ ಹೇಳ್ತಾಳೆ, ಸ್ವಾಮಿ ಮಣಿಕಂಠನಿಗೆ ಪಟ್ಟ ಕಟ್ಟುವುದಕ್ಕಿಂತ ಬೇರೆ ಇನ್ನೇನಿದೆ ಸ್ವಾಮಿ? ನನಗೆ ಬಹಳ ಸಂತೋಷ. ಹಾಗೆಂದ ಕೂಡಲೇ ಢಮ 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 ಢಮನೆ ಢಂಗೂರ ಬಾರಿಸಿತು, ಭೋ ಎಂದು ಕಹಳೆ ನುಡಿಯಿತು. ಏನು ವಿಚಾರ ಎಂದರೆ ಮಣಿಕಂಠನಿಗೆ ಪಟ್ಟಾಭಿಷೇಕ. ಆಗ ಆ ನಾಡಾದ ನಾಡೆ ಆಹಾ ಎತ್ತೆತ್ತ ನೋಡಿದರು ಮುತ್ತಿನ ತೋರಣ ವೈಭವವೇನು, ಪಂದಳ ನಾಡಲ್ಲಿ ರಾಜಶೇಖರನಿಗೆ ಆನಂದ ಮನದೊಳಗೆ ಆನಂದ ಮನದೊಳಗೆ ಸ್ವಾಮಿ ಅಯ್ಯಪ್ಪ ತೋರಲಿನ ಪ್ರಭಾವ ಸ್ವಾಮಿ ಅಯ್ಯಪ್ಪ ಮಣಿಕಂಠನಿಗೆ ಪಟ್ಟಾಭಿಷೇಕ ಎಂಬ ಸುದ್ದಿಯನ್ನು ಕೇಳಿದ ಕೂಡಲೇ ಮಂತ್ರಿಯ ಮನಸ್ಸಿನಲ್ಲಿ ಆ ಕೋಪದ ಜೋಲೆ ಹುಕ್ಕಿ ಹರಿಯಿತು. ಹೌದು, ಉರಿಯುತ್ತಿರುವ ಬೆಂಕಿಗೆ ಎಣ್ಣೆ ಸುರಿದಂತಾಯಿತು. ಆಹಾ, ಏನು ಮಾಡಲಿ? ಈ ಮಣಿಕಂಠನು ದುಷ್ಟ ಬಾವರನ ಕೈಗೆ ಸಿಕ್ಕಿ ಸಾಯಿತಾನೆ ಎಂದಿದ್ದರೆ ಮತ್ತೆ ಬದುಕಿ ಬಂದ. ಇವಾಗ ಅವನಿಗೆ ಪಟ್ಟಾಭಿಷೇಕವೇ, ಮಕ್ಕಳಿಲ್ಲದ ಈ ರಾಜ್ಯವನ್ನು ನಾನು ಕಬಳಿಸಬೇಕೆಂದಿದ್ದರೆ ಈ ಮಣಿಕಂಠನು ನನಗೆ ಶತ್ರುವಾಗಿ ಬಂದಿದ್ದಾನೆ, ಅದು ಹೇಗೆ ನಾಳೆ ಇವನಿಗೆ ಪಟ್ಟಾಭಿಷೇಕ ಆಗುತ್ತೋ, ನಾನು ನೋಡುತ್ತೇನೆ ಎಂದು ಆ ಮಂತ್ರಿಯು ಕೋಪದಿಂದ ಎಲ್ಲಿಗೆ ಬರ್ತಾ ಇದ್ದಾನೆ, ಮಹಾರಾಣಿ ಬಳಿಗೆ ಬಂದಿದ್ದಾನೆ. ಮಹಾರಾಣಿ ಬಳಿಗೆ ಬಂದು ಹೇಳ್ತಿದ್ದಾನೆ, ಮಹಾರಾಣಿ ತಾಯಿ, ಎಂದೂ ಇಲ್ಲದೆ ಇವತ್ತು ಇಷ್ಟೊಂದು ಸಂತೋಷವಾಗಿರಲು ಕಾರಣವೇನಮ್ಮ? ಇದೇನು ಮಂತ್ರಿಗಳೇ, ಮಣಿಕಂಠನಿಗೆ ಪಟ್ಟಾಭಿಷೇಕ ಎಂದು ನಾಡಾದ ನಾಡೆ ಶೃಂಗಾರವಾಗುತ್ತಿದೆ, ಇದು ನಿಮಗೆ ತಿಳಿಯದೆ? ಹೌದು, ನಿಮ್ಮ ಹುಚ್ಚು ಬುದ್ಧಿಗೆ ನಾನು ಹೇಳಿಲ್ಲ ತಾಯಿ. ಏಕೆ ಮಂತ್ರಿಗಳೇ, ಮತ್ತಿನ್ನೇನಮ್ಮ? ಯಾವ ಜಾತಿಯೋ ಯಾವ ಕುಲವೋ ಯಾರ ಪಾಪದ ಫಲವೋ ಬೀದಿಯಲ್ಲಿ ಸಿಕ್ಕಿದ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡುವುದು ಇದು ಅನ್ಯಾಯವಲ್ಲವೇ ತಾಯಿ? ಮಂತ್ರಿಗಳೇ, ಇದೇನು ಮಾತನಾಡ್ತಿರುವಿರಿ ನೀವು? ನನ್ನ ಮಣಿಕಂಠ ಅರಮನೆಗೆ ಬಂದ ಮೇಲೆ ನಾನು ತಾಯಿಯ ಭಾಗ್ಯವಾಯಿತು, ನನ್ನ ಶತ್ರುಗಳು
ದುಷ್ಟಭಾವರ ಕೈಗೆ ಸಿಕ್ಕಿ ಸಾಯದಂತಾದರು. ಹೌದು, ನನ್ನ ನಾಡನ್ನು ಕಾಪಾಡಿದ ಮಣಿಕಂಠ ನಾಡಿನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುತ್ತಿದ್ದಾನೆ. ಇಂಥ ನನ್ನ ಮಣಿಕಂಠನ ಮೇಲೆ ನಿಮಗೆ ಏಕೆ ಇಷ್ಟೊಂದು ಕೋಪ? ಇನ್ನೊಂದು ಬಾರಿ ಮಣಿಕಂಠನ ಮೇಲೆ ಹೀಗೇನಾದರೂ ಮಾತನಾಡಿದರೆ ನಿಮಗೆ ತಕ್ಕ ಶಿಕ್ಷೆ ಆಗುವುದು. ತಾಯಿ, ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಕೇಳು ತಾಯಿ. ಹೇಳಿ. ಈ ಮಾತಿನಿಂದ ನನಗೆ ನೀವು ರಾಜ್ಯವನ್ನು ಬಿಟ್ಟು ಓಡಿಸಿದರೂ ಸರಿಯೇ. ನಾನೊಂದು ಮಾತನ್ನು ಹೇಳ್ತೀನಿ ಕೇಳು ತಾಯಿ. ಹೇಳಿ ಮಂತ್ರಿಗಳೇ. ಮಹಾಬಲಾಢ್ಯನಾದ ಮಣಿಕಂಠನಿಗೆ ನೀವು ಪಟ್ಟಾಭಿಷೇಕ ಮಾಡಿದರೆ ನಿಮಗೆ ಬರುವ ಭಾಗ್ಯ ಏನು ತಾಯಿ? ಹೇಳಿ. ಅಮ್ಮ, ಇವತ್ತಲ್ಲ ನಾಳೆ ನಿನ್ನ ಮಗನನ್ನು ಕೊಂದು ಈ ಸಮಸ್ತ ರಾಜ್ಯಕ್ಕೆ ಒಡೆಯನಾಗುತ್ತಾನೆ ಆ ಮಣಿಕಂಠ. ಅಂದ ಮೇಲೆ ನಿನ್ನ ಮಗನಿಗೆ ನಿನ್ನ ಕರುಳಿನ ಕುಡಿಗೆ ನೀನೇ ಮೋಸ ಮಾಡದಂತಲ್ಲವೇ ತಾಯಿ? ಹೌದು. ಹಾಗೆಂದ ಕೂಡಲೇ ಮಂತ್ರಿಯ ಆಡಿದ ನುಡಿಯ ಕೇಳಿದಳು ರಾಣಿ. ಯೋಚನೆ ಮಾಡುತ್ತ ನಿಂತಳಾಗ ರಾಣಿ, ಯೋಚನೆ ಮಾಡ್ತಿಂತಲು ಮಹಾರಾಣಿ. ಹೌದು ಮಂತ್ರಿಗಳೇ, ಈ ಯೋಚನೆ ನನಗೆ ಹೊಳಿಲೇ ಇಲ್ಲವಲ್ಲ. ಹಾಗಾದ್ರೆ ನಾಳೆ ಮಣಿಕಂಠನ ಪಟ್ಟಾಭಿಷೇಕವನ್ನು ನಿಲ್ಲಿಸುವುದು ಹೇಗೆ? ಏನೂ ಇಲ್ಲ ತಾಯಿ, ನಾನು ಹೇಳಿದಂತೆ ಕೇಳಿದರೆ ಸಾಕು, ನಾಳೆ ಮಣಿಕಂಠನ ಪಟ್ಟಾಭಿಷೇಕವನ್ನು ನಾನು ನಿಲ್ಲಿಸುತ್ತೀನಿ. ಏನ್ ಮಾಡಬೇಕು ಮಂತ್ರಿಗಳೇ? ಏನಿಲ್ಲಮ್ಮ, ಹೊಟ್ಟೆ ನೋವೆಂದು ನೀನು ಮನಗಿದ್ರೆ ಸಾಕು, ಇನ್ನು ಉಳಿದ ಕೆಲಸವನ್ನೆಲ್ಲ ನಾನು ನೋಡ್ಕೊಳ್ತೀನಿ ಎಂದ. ಹಾಗೆಂದ ಕೂಡಲೇ ಮಹಾರಾಣಿ ಆ ಮಂಚದ ಮೇಲೆ ಬಿದ್ದು ಒದ್ದಾಡ್ತಿದ್ದಾಳೆ. ಅಮ್ಮ, ಅಯ್ಯೋ ಹೊಟ್ಟೆ ನೋವು ತಡೆಯಕ್ಕಾಗಲ್ಲ ತಡೆಯಕ್ಕಾಗಲ್ಲ ಅಂತೇಳಿ ದುಃಖವನ್ನು ಮಾಡ್ತಿದ್ದಾರೆ. ಹೌದು. ಈ ದುಃಖವನ್ನು ಕೇಳಿದ ರಾಜಶೇಖರನು, ಆಹಾ ರಾಣಿಯ ದುಃಖ ನೋಡಿ ಮಹಾರಾಜ ಓಡೋಡಿ ಬಂದನಾಗ, ರಾಜ ಓಡೋಡಿ ಬಂದನಾಗ, ಆಹಾ ರಾಣಿಯ ನೋಡಿ ಬಂದಳ ರಾಜನು ದುಃಖಗಳ ಮಾಡುತ್ತಾನೆ, ಮಹಾರಾಜ ದುಃಖಗಳ ಮಾಡುತ್ತಾನೆ. ಮಹಾರಾಣಿಗಳು ಅಂತೇಳಿ ದುಃಖವನ್ನು ಮಾಡ್ತಿದ್ದಾಳೆ. ಹೌದು. ಏನಂದ್ರೆ, ನಾನ್ ಖಂಡಿತ ಬದುಕೊಲ್ಲ ಕಣ್ರಿ, ನಾನ್ ಖಂಡಿತ ಬದುಕೊಲ್ಲ, ಹೊಟ್ಟೆ ನೋವು ನನ್ನನ್ನು ಸಾಯಿಸೋದಕ್ಕೆ ಬಂದಿದೆ ಕಣ್ರಿ, ನಾನು ಬದುಕೊಲ್ಲ ಅಂತೇಳಿ ದುಃಖವನ್ನು ಮಾಡ್ತಿದ್ದರೆ ಮಹಾರಾಣಿ ದುಃಖವನ್ನು ನೋಡಿದ ಪಂದಳ ರಾಜನಿಗೆ ಬಹಳ ಯೋಚನೆ ಆಯಿತು. ಹರಹರ, ಶಿವ ಶಿವ, ನನ್ನ ರಾಣಿಯನ್ನು ಹೇಗೆ ಕಾಪಾಡಲಿ, ಏನು ಮಾಡಲಿ ಅಂತೇಳಿ ಚಿಂತೆ ಮಾಡ್ತಿದ್ದರೆ ಸುತ್ತಮುತ್ತಲಿನ ರಾಜ್ಯಗಳಿಂದ ವೈದ್ಯರನ್ನ ಕರೆತಂದು ಮದ್ದನ್ನು ಕುಡಿಸಿದರೆ ಎದ್ದು ತಿರುಗಾಡಲೇ ಇಲ್ಲ. ಯಾರೋ ಮಹಾರಾಣಿ ಪೆರುಂದೇವಿ. ಹೌದು. ಮಂತ್ರಿಯ ಮಾತಿನಂತೆ ಕುತಂತ್ರದಂತೆ ಹೊಟ್ಟೆನೋವೆಂದು ಮನಗಿದ್ದಾಳೆ. ಯೋಚನೆ ಮಾಡಿದ ಮಹಾರಾಜ, ಏನು ಮಾಡಲಿ ಎಂದು ದುಃಖ ಮಾಡುತ್ತಿದ್ದರೆ ಅಲ್ಲೊಬ್ಬ ವೈದ್ಯನ ಹೇಳ್ತಿದ್ದಾನೆ, ಸ್ವಾಮಿ, ರಾಣಿ ಪೆರುಂದೇವಿಗೆ ನನ್ನ ಹತ್ರ ಕೆಲವು ಗಿಡಮೂಲಿಕೆಗಳಿದ್ದೆ, ಆ ಗಿಡಮೂಲಿಕೆಗಳನ್ನ ಹುಲಿ ಹಾಲಿಂದ ತೆಗೆದು ಆ ಔಷಧಿಯನ್ನು ಕೊಡಿಸಿದರೆ ಎದ್ದು ತಿರುಗಾಡುವಳು, ಇಲ್ಲದೆ ಹೋದರೆ ಖಂಡಿತವಾಗಿ ನಾಳೆ ಬೆಳಗ್ಗೆಯೊಳಗೆ ಸಾಯುವುದು ಖಂಡಿತ ಎಂದರು. ನಿಜ. ಈ ಮೋಸದ ಜಾಲವನ್ನು ತಿಳಿಯದ ರಾಜ ಯೋಚನೆ ಮಾಡಿದ, ಅಯ್ಯೋ, ನನ್ನ ಮಡದಿ ರಾಣಿಗಿಂತ ನನ್ನ ರಾಜ್ಯ ದೊಡ್ಡದಲ್ಲ, ಹಾಗಂತೇಳಿ ಯಾರಾದರೂ ಹುಲಿ ಹಾಲ ತರುವವರಿದ್ದರೆ ಅವ್ರನ್ನ ಕರೆತರಿಸಬೇಕು ಅಂತೇಳಿ ಮಹಾರಾಜ ಕೇರಿಯ ತಳವಾರನಿಗೆ ಆಜ್ಞೆ ಮಾಡಿದ. ಆಗ ಆ ಕೇರಿಯ ತಳವಾರ ಬೀದಿಲಿ ಸಾರ್ಕೊಂಡು ಬರ್ತಾ ಇದ್ದಾನೆ. ಸಾರುವೆ ಅಣ್ಣ ಸಾರುವೆ ಅಕ್ಕ ಸಾರುವೆ ಡಂಗೂರ ಊರಿನ ಜನರೆಲ್ಲ ಆಲಿಸಿ ಕೇಳಿರಿ, ಸಾರುವೆ ಅಣ್ಣ ಸಾರುವೆ ಅಕೋ ಸಾರುವೆ ಅಯ್ಯೋ ಸಾರುವೆ ಡಂಗೂರ ಊರಿನ ಜನರೆಲ್ಲ ಆಲಿಸಿ ಕೇಳಿರಿ, ಸಾರುವೆ ಡಂಗೂರ ಮಲ್ಲಣ್ಣ ಮರಿಯಣ್ಣ ಕಾಳಣ್ಣ ಕಂಚಣ್ಣ ಮಾದಣ್ಣ ಜನರೆಲ್ಲ ಆಲಿಸಿ ಕೇಳಿರಿ, ಸಾರುವೆ ಡಂಗೂರ ಏ ನಿಂಗಕ್ಕ ನೀಲಕ್ಕ ಮಾದಕ್ಕ ಮರಿಯಕ್ಕ ಕಂಚಕ್ಕ ಕಾಳಕ್ಕೋ ಸಾರುವೆ ಅಣ್ಣ ಸಾರುವೆ ಅಕ್ಕ ಸಾರುವೆ ಡಂಗೂರ ಊರಿನ ಜನರೆಲ್ಲ ಆಲಿಸಿ ಕೇಳಿರಿ, ಸಾರುವೆ ಡಂಗೂರ ಹುಲಿಯಾಲ ತಂದವ್ರಿಗೆ ಅಣೋ ಹುಲಿ
ಕುಮಾರ ಸಾರ್ಕೊಂಡು ಬರ್ತಾ ಇದ್ದಾನೆ. ಏನು ವಿಚಾರ ಎಂದರೆ ಹುಲಿಯಾಳು ತಂದು ಕೊಟ್ಟವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀವಿ ಅಂತೇಳಿ. ಹೌದು, ಆ ಊರಿನ ಜನ ಯೋಚನೆ ಮಾಡಿದ್ರಲ್ಲ, ನಮ್ಮ ರಾಜನಿಗೆಲ್ಲ ತಲೆ ಕೆಟ್ಟೋಗಿದೆ. ಹೌದು ಅಲ್ಲ, ಹಾಲು ತರೋದಿರ್ಲಿ, ಹುಲಿ ಮುಂದಕ್ಕೆ ಹೋಗಕ್ಕಾಗತ್ತೆ, ಅಯ್ಯೋ ನಡಿರೋ ಅಂತೇಳಿ ಅವ್ರವ್ರ ಮನೆಗೆ ಹೊರಟು ಹೋದ್ರು. ಹೌದು, ಆವಾಗ ಮಹಾರಾಜ, ಹಾಗಾದ್ರೆ ನನ್ನ ರಾಣಿಯನ್ನು ಉಳಿಸುವ ಬಗೆ ಹೇಗೆ ಅಂತೇಳಿ ದುಃಖ ಮಾಡ್ತಿದ್ದಾರೆ, ಮಂಚದ ಮೇಲೆ ಮನೆಗೆ ದುಃಖ ಮಾಡ್ತಿದ್ದಾಳೆ. ಆ ಸಮಯಕ್ಕೆ ಮಣಿಕಂಠ ತಾಯಿಯನ್ನು ನೋಡಲು ಹೊಡೋಡಿ ಬರ್ತಾ ಇದ್ದಾನೆ. ಹೌದು, ಆ ಮಣಿಕಂಠನನ್ನು ನೋಡಿ ಆ ಪಿರುಂದೇವಿ ಕಣ್ಣೀರು ಸುರಿಸುತ್ತಾ ಅಳ್ತಾ ಇದ್ದಾಳೆ. ಬಂದೇನು ಬಾರೋ ಮಣಿಕಂಠ, ಈ ಕರಳುದೇನೆ ನಾ ತಾಳಲಾರೆ. ಬಂದೇನು ಬಾರೋ ಮಣಿಕಂಠ, ಈ ಕರಳುದೇನೆ ನಾ ತಾಳಲಾರೆ. ನಾ ಉಳಿಯಲಾರೇನೋ ಮಗನೇ, ಯಮ ಪಾಸ ಬಂದಿದೆ ನನಗೆ, ಯಮ ಪಾಸ ಬಂದಿದೆ ನನಗೆ. ಬಂದೇನು ಬಾರೋ ಮಣಿಕಂಠ, ಕರಳುದೇನೆ ನಾ ತಾಳಲಾರೆ. ಬಂದೇನು ಬಾರೋ ಮಣಿಕಂಠ, ಈ ಕರಳುದೇನೆ ನಾ ತಾಳಲಾರೆ. ಪವರೋಗ ದೊಡೆಯ ನೀನು, ಭಕ್ತರ ಪ್ರೇಮಿ ಅಯ್ಯಪ್ಪ ನೀ, ಪವರೋಗ ದೊಡೆಯ ನೀನು. ಬಂದೇನು ಬಾರೋ, ಏ ಹುಲಿ ಹಾಲ ನೀ ತರಲಬೇಕು, ನನ್ನ ಪ್ರಾಣ ಉಳಿಸಲೇಬೇಕು, ಕಂದ ನನ್ನ ಪ್ರಾಣ ಉಳಿಸಲೇಬೇಕು. ಬಂದೇನು ಬಾರೋ ಮಣಿಕಂಠ, ಈ ಕರಳು ಬೇರೆ ನಾ ತಾಳಲಾರೆ. ಮಗನೇ ಮಣಿಕಂಠನನ್ನು ನೋಡಿ ದುಃಖ ಮಾಡುತ್ತಿದ್ದಾರೆ. ಹೌದು, ಅದಕ್ಕೆ ಮಣಿಕಂಠ ಹೇಳ್ತಾ ಇದ್ದಾನ, ಅಮ್ಮ ಅಮ್ಮ ಹೇಳಿ, ನನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ನಿನಗೆ ಹಾಲನ್ನು ತಂದು ಕೊಡ್ತೀನಿ, ನಮ್ಮ ಹುಲಿ ಹಾಲನ್ನ, ಚಿಂತೆ ಮಾಡಬೇಡ ತಾಯಿ ಅಂತೇಳಿ ಮಣಿಕಂಠ ತಾಯಿಗೆ ಸಮಾಧಾನವನ್ನು ಮಾಡ್ತಿದ್ದಾನೆ. ಹೌದು, ಅಳಬೇಡ ಅಮ್ಮ ನೀನು, ಹುಲಿ ಹಾಲ ತರುವೆ ನಾನು. ಮಣಿಕಂಠ, ಅಮ್ಮ ನಾನು ಹುಲಿ ಹಾಲು ತಂದು ಕೊಡ್ತೀನಿ ಕಣಮ್ಮ ಅಂದ. ಆ ಮಾತನ್ನು ಕೇಳಿದ ಆ ಕ್ಷಣದಲ್ಲಿ ಪಂದಳ ರಾಜನು ಹೊಡೋಡಿ ಬಂದು ಮಣಿಕಂಠನ ತಬ್ಬಿಕೊಂಡಿರ್ತಿದ್ದಾನೆ. ಕಂದ ಮಗನೇ, ನೀನು ಕಾಡಿಗೆ ಹೋಗಿ ಹುಲಿ ಹಾಲು ತರ್ತೀಯ, ಕಂದ ನೀನು ಚಿಕ್ಕ ಮಗು ಕಾಣೋ, ನೀನು ಕಾಡಿಗೆ ಹೋದರೆ ಹುಲಿಗಳು ನಿನ್ನನ್ನು ಕುಂದಾಕ್ಬಿಡ್ತಾವೆ ಕಾಣೋ, ಹೋಗ್ಬೇಡ, ನನ್ನ ಮಾತನ್ನು ಕೇಳು. ರಾಣಿ ಹೇಳ್ತಿದ್ದಾಳೆ, ಸ್ವಾಮಿ ಏನ್ ಮಾತಾಡ್ತಾ ಇದ್ದೀರಿ, ನಿಮ್ಮ ಮಗ ಮಣಿಕಂಠನ ಮೇಲಿರುವ ಪ್ರೇಮ ನನ್ನ ಮೇಲೆ ಏಕಿಲ್ಲ, ಯಾಕಿಲ್ಲ ಸ್ವಾಮಿ, ಹಾಗಾದರೆ ನಾನು ಸಾಯಲೇ, ಅಯ್ಯೋ ನಾನು ಸಾಯಲೇ ಎಂದು ದುಃಖ ಮಾಡ್ತಿದ್ದಾರೆ. ಮಣಿಕಂಠ ಹೇಳ್ತಾ ಇದ್ದಾನಪ್ಪ, ಅಮ್ಮ ಕಷ್ಟದಿಂದ ನರಳುತ್ತಿದ್ದರೆ ನಾವು ಕುಳಿತು ಯೋಚನೆ ಮಾಡೋದು ಸರಿಯಲ್ಲ,
ನನಗೆ ಆಶೀರ್ವಾದ ಮಾಡಿ, ನಾನು ಹೋಗಿ ಹುಲಿ ಹಾಲು ತಂದುಕೊಂಡು ಬರ್ತೀನಿ. ಹೌದು, ಅದಕ್ಕೆ ಆ ಮಹಾರಾಜ ಹೇಳ್ತಾ ಇದ್ದಾನೆ, ಕಂದ ನೀನು ಒಬ್ಬನೇ ಹೋಗುವುದು ಬೇಡ, ಸೈನ್ಯವನ್ನು ಕರೆದುಕೊಂಡು ಹೋಗುವುದು. ಸರಿ ಅಪ್ಪ. ಸೈನ್ಯವನ್ನು ಕಂಡ ಕೂಡಲೇ ಹುಲಿಗಳು ನಿಲ್ಲುವುದೆ, ಎದುರಿ ಓಡುವುದು. ಹೌದು, ಆದ್ದರಿಂದ ನಾನೊಬ್ಬನೇ ಹೋಗಿ ಹುಲಿ ಹಾಲು ತಂದುಕೊಂಡು ಬರ್ತೀನಿ, ಧೈರ್ಯವಾಗಿರಿ ಅಪ್ಪಾಜಿ ಅಂತ ಹೇಳಿ ಸಮಾಧಾನವನ್ನು ಮಾಡಿದ. ಆ ಮಗನಿಗೆ ದುಃಖವನ್ನು ಮಾಡುತ್ತಾ ಪಂದಳ ರಾಜ ಏನು ಮಾಡಿದ್ದಾನೆ, ಮುಕ್ಕಣ್ಣೇಶ್ವರ ಎಂಬ ಒಂದು ತೆಗೆದುಕಾಯಿ ತೆಗೆದು, ಹೌದು, ಹವಲಕ್ಕಿ ಜೇನುತುಪ್ಪವನ್ನು ತೆಗೆದು ಬುದ್ಧಿಯನ್ನು ಕಟ್ಟಿ ಮಣಿಕಂಠನ ತಲೆಯ ಮೇಲೆ ಒರೆಸಿದ. ಕಂದ, ಎಲ್ಲಾದರೂ ಹಸುವಾದಾಗ ಇದನ್ನು ಬುತ್ತಿನ ಬಿಚ್ಚಿ ಊಟ ಮಾಡು ಮಗನೇ ಅಂತೇಳಿ ಆಶೀರ್ವಾದವನ್ನು ಮಾಡಿ ಮಗನ ತಪ್ಪಿಕೊಂಡು ದುಃಖ ಮಾಡ್ತಾ ಇದ್ದಾನೆ ಗುಳೋ ಅಂತೇಳಿ. ಹೌದು, ಆವಾಗ ತಂದೆಯ ಮಾತಿನಂತೆ ಮಣಿಕಂಠ ಬುತ್ತಿಯನ್ನು ಒತ್ತಿಕೊಂಡು ಎಲ್ಲಿಗೆ ಬರ್ತಾ ಇದ್ದಾನೆ ಹೇಳಿ. ಆ ಅಡವಿ ಹಾರಣ್ಯ ಗಿಡವಿ ಗಿಂಡಾರ, ಆ ಕಾಡಿನಲ್ಲಿ ಪೊನ್ನಂಬಲ ಎಂಬ ಕಾಡಿನಲ್ಲಿ ಬರ್ತಾ ಇದ್ದಾನೆ. ಹುಲಿಯಾಲ ತರಲು ಅಲ್ಲಿ ಮಣಿಕಂಠ ಪೊನ್ನಂಬಲ ಕಾಡಿಗೆ ಬಂದ, ಮಣಿಕಂಠ ಪೊನ್ನಂಬಲ ಕಾಡಿಗೆ ಬಂದ. ಕೂಗುತ್ತಾರೆ ಸ್ವಾಮಿಯೇ ಶರಣಮಯ್ಯಪ್ಪ, ಸಬರಿಗಿರಿ ಒಡೆಯನೇ ಶರಣಮಯ್ಯಪ್ಪ, ಓ ಸಬರಿಗಿರಿ ಸ್ವಾಮಿಯೇ ಶರಣಮಯ್ಯಪ್ಪ. ಯಾವಾಗ ಹುಲಿ ಹಾಲು ತರಲು ಮಣಿಕಂಠ ಪೊನ್ನಂಬಲವೆಂಬ ಕಾಡಿನಲ್ಲಿ ಬರುತ್ತಿರುವಂತಹ ಸಮಯದಲ್ಲಿ ಆ ಪೊನ್ನಂಬಲ ಕಾಡಿನಲ್ಲಿರುವಂತಹ ಋಷಿಮುನಿಗಳೆಲ್ಲರೂ ಅಯ್ಯಪ್ಪನನ್ನು ಕಂಡು ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಹಾಗೆಂದು ವೇದ ಘೋಷವನ್ನು ಕೂಗಿದರು. ಆ ಗುರುಪೀಠದಲ್ಲಿ ಕೂತು ಅವರೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಆ ಪೊನ್ನಂಬಲ ಕಾಡನ್ನು ಬಿಟ್ಟು ಬರುತ್ತಿರುವಂತಹ ಸಮಯದಲ್ಲಿ ಆ ಹರಿಹರರು ಕೂತು ಯೋಚನೆ ಮಾಡಿದರು. ಸರಿ, ಇತ್ತ ಮಹಿಷಿ ಇಂದ್ರ ಸಭೆಯಲ್ಲಿ ಕುಳಿತಿದ್ದಾಳೆ. ತ್ರಿಮೂರ್ತಿಗಳು ತಮ್ಮ ಹಂಶದಿಂದ ಒಂದು ಕೋಣವನ್ನು ಸೃಷ್ಟಿ ಮಾಡಿದರು. ಹೌದು, ಈ ಕೋಣ ಯಾರು ಎಂದರೆ ಹಿಂದಿನ ಜನ್ಮದಲ್ಲಿ ದತ್ತ ಋಷಿಯಾಗಿದ್ದ. ಹೌದು, ಈ ದತ್ತ ಋಷಿ ಹೆಂಡತಿಯೇ ಹಿಂದಿನ ಜನ್ಮದಲ್ಲಿ ಲೀಲಾವತಿ. ಹೌದು, ಈ ಮಹಿಷಿಯೇ ಲೀಲಾವತಿ ಆಗಿದ್ದಳು. ಅವರಿಬ್ಬರು ಆನಂದವಾಗಿ ಕಾಲವನ್ನು ಕಳಿತಿರುವಂತಹ ಸಮಯದಲ್ಲಿ ಹೌದು ಲೋಕದ ವ್ಯಾಮೋಹವನ್ನು ತೊರೆದು ದತ್ತ ಋಷಿ ಶಿವನ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಮಹಿಷಿ ತನ್ನ ಗಂಡನ ಮೇಲೆ ಬಿದ್ದು ಕಾಮ ಜ್ವಾಲೆಯಿಂದ ಆಲಂಗಿಸಿಕೊಂಡಳು. ಹೌದು, ತಪೋಭಂಗವಾದ ದತ್ತ ಋಷಿ, ಛೇ ಪಾಪಿ, ನನ್ನ ತಪೋಭಂಗ ಮಾಡಿದ ನೀನು ಎಮ್ಮೆಯಾಗಿ ಜನಿಸು. ಇದೇ ಕಾಡಿನಲ್ಲಿ ಹರಿಹರರ ಪುತ್ರರಾದ ಸ್ವಾಮಿ ಅಯ್ಯಪ್ಪನು ಬರ್ತಾರೆ. ಹೌದು, ಅವರ ಪಾದ ಸ್ಪರ್ಶವಾದಾಗ ನಿನ್ನ ಪಾಪ ವಿಮೋಚನೆ ಆಗಲಿ ಅಂತೇಳಿ ಶಾಪವನ್ನು ಕೊಟ್ಟಿದ್ದ. ನಿಜ, ಆ ಶಾಪದಂತೆ ಆ ಲೀಲಾವತಿ ಎಮ್ಮೆಯಾಗಿ ದೇವಲೋಕದಲ್ಲಿ ಕುಳಿತಿದ್ದಾಳೆ. ಆವಾಗ ಈ ದತ್ತ ಋಷಿಯನ್ನ ಕೋಣನನ್ನು ಮಾಡಿ ಆ ಮಹಿಷಿ ಕುಳಿತಿರುವಂತಹ ಜಾಗಕ್ಕೆ ಕಳಿಸಿದರು. ಹೌದು, ಆ ಕೋಣನನ್ನು ಕಂಡು ಆ ಮಹಿಷಿಯು ಹೊಡೋಡಿ ಬಂದು ಆನಂದದಿಂದ ಆಲಂಗಿಸಿಕೊಂಡರು. ಬಹಳ ದಿನವಾಗಿತ್ತಲ್ಲ ಅವರಿಬ್ಬರು ಮಿಲನದಿಂದ ಆ ಕೈಲಾಸವನ್ನು ಬಿಟ್ಟು ಇಂದ್ರ ಸಭೆಯನ್ನು ಬಿಟ್ಟು ಆ ಮಹಿಷಿಯು ಆ ಕೋಣನು ಎರಡು ಸೇರಿ ಎಲ್ಲಿ ಬಂದಿವೆ, ಆ ಪೊನ್ನಂಬಲವೆಂಬ ಕಾಡಿನಲ್ಲಿ ಆನಂದವಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಹೌದು, ಆನಂದವಾಗಿ ಕಾಲವನ್ನು ಕಳೆಯುತ್ತಾ ಮನಗಿದ್ದಾರೆ. ಮನಗಿರುವ ಸಮಯದಲ್ಲಿ ಒಂದು ಕೆಟ್ಟ ಸಪನವನ್ನು ಕಂಡಳು ಮಹಿಷಿ. ಹೌದು, ಕೆಟ್ಟ ಸಪನ ಏನು ಎಂದರೆ ಅವಳ ಕನಸಿನಲ್ಲಿ ಮಣಿಕಂಠನು ಅವಳ ಎದೆ ಮೇಲೆ ಒದ್ದು ಕೊಂದಂತೆ ಕನಸನ್ನು ಕಂಡು, ಛೇ, ಈ ಚೋಟದ ಬಾಲಕ ನನ್ನನ್ನು ಕೊಲ್ಲುವುದೇ, ಇದೇನು ಕನಸೇ ಇಲ್ಲ ನೆನಸೆ, ಹಾಗಂತೇಳಿ ಗಾಬರಿಗೊಂಡು ಮೇಲೆದ್ದು ಕುಳಿತು ಪಕ್ಕಕ್ಕೆ ತಿರುಗಿ ನೋಡಿದಳು. ಹೌದು, ಎಮ್ಮೆ ಮಾಯವಾಗಿತ್ತು. ಸ್ವಾಮಿ 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 ಎಂದು ಆ ಕಾಡಾದ ಕಾಡನ್ನೇ ಹುಡುಕಾಡುತ್ತಾ ಆ ಮಹಿಷಿ ದೊಡ್ಡದಾದ ಒಂದು ಪರ್ವತದ ಮೇಲೆ ಹತ್ತು ಬಂದು ನಿಂತುಕೊಂಡು ಸ್ವಾಮಿ ಸ್ವಾಮಿ ಅಂತೇಳಿ ಕೂಗುತ್ತಾ ಇದ್ದರೆ ಆ ಕೋಣ ಮಾಯವಾಗಿದೆ. ಅದೇ ಕಾಡಿನಲ್ಲಿ ಮಣಿಕಂಠ
ಹುಲಿ ಹಾಲು ತರಲು ಬರ್ತಾ ಇದ್ದಾನೆ. ಹೌದು, ಇದನ್ನು ನೋಡಿದ ಮಹಿಷಿಗೆ ಹತ್ತಿ ಬಿಡುತ್ತು ಮನ ಕೋಪ. ಉಗ್ರ ಗೋಪದಲ್ಲಿ ಮಹಿಷಿ ಆರಿದಳು ಮಣಿಕಂಠನ ಮೇಲೆ, ಎಲೆ ಹೆಲವ ಕುನ್ನಿ ಬಾಲಕ ಎಂದು ಹಾರಿದಳು ಮಹಿಷಿ. ಬರುವ ಮಣಿಕಂಠನ ನೋಡಿದಳು ಮಹಿಷಿ, ಶಿರದೂಗಿ ನೆಲ ಬರೆದಳು. ಬರುವ ಮಣಿಕಂಠನ ಕಂಡಳು ಮಹಿಷಿ, ಶಿರದೂಗಿ ನೆಲ ಬರೆದಳು. ಗುಡಿ ಗುಡಿ ಗುಟ್ಟಿದಳು ಹಬ್ಬರಿಸಿ ಹಾರಿದಳು, ಗುಡಿ ಗುಡಿ ಗುಟ್ಟಿದಳು ಹಬ್ಬರಿಸಿ ಹಾರಿದಳು. ಬಿದ್ದು ಓಡಿದರೆಲ್ಲ ದೇವತೆಗಳು, ನೋಡಿದಳು ಮಹಿಷಿ, ಶಿರದೂಗಿ ನೆಲ ಬರೆದು ಹಬ್ಬರಿಸಿದಳು. ಎಲೆ ಹೇಳುವ ಕೊನ್ನಿ ಬಾಲಕನೇ, ಕನಸಿನೋಳು ಬಂದು ಎನ್ನ ಬಂದೆಯ. ಬರುವ ಮಣಿಕಂಠನ ಕಂಡಳು ಮಹಿಷಿ, ಶಿರದೂಗಿ ನೆಲ ಬರೆದಳು. ಬರುವ ಮಣಿಕಂಠನ ಕಂಡಳು ಮಹಿಷಿ, ಶಿರದೂಗಿ ನೆಲ ಬರೆದಳು. ಸ್ವಾಮಿಯೇ ಶರಣಂ ಅಯ್ಯಪ್ಪ ಶರಣಂ ಹಿಟ್ಟಿನಿಂದೆದ್ದನು ಮುದ್ದು ಮಣಿಕಂಠನು, ಕೆಟ್ಟ ಮಹಿಷಿ ಹೆದಗೆ ಜಾಡಿಸಿ ಒದ್ದನು. ಬೆಟ್ಟದಿಂದ ಕೆಳಗೆ ಉರುಳಿದಳು ಮಹಿಷಿ, ಸ್ವಾಮಿಯೇ ಶರಣಂ ಅಯ್ಯಪ್ಪ ಶರಣಂ ಅವರಿಗೆ ವಾಸ ಶರಣಂ, ಸ್ವಾಮಿಯೇ ಶರಣಂ ಅಯ್ಯಪ್ಪ ಶರಣಂ. ಸಸ ನಿಮಿ ದದ ಮಮ ಗಗ ಸಸ ನೀ ನಿ ಸಸ ಗಗ ಗ ಮಮ ದದ ಸಸ ನೀ ಸಗ ಸನಿ ಸಸ ಗ ಸನಿ ಸಸ ಗ ಸನಿ ಸಸ ಗ ಸನಿ ಧನಿ ಸನಿ ಧನಿ ನಿ ಸನಿ ಧನಿ ನಿ ಸನಿ ಧನಿ ನಿ ಸನಿ ಮದ ಸರಿಗಿಡ್ ಸರಿಗಿಡ್ ತೋಮ್ ಸರಿಗಿಡ್ ತೋಮ್ ಕಿರಿಗಿಡ್ ತೊಡಗಿಡ್ ತೋಮ್ ಸರಿಗಿಡ್ ತೋಮ್ ತರಿಗಿಡ್ತೋಮ್ 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 ತರಿಗಿಡ್ ತರಿಗಿಡ್ತೋಮ್ 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 ತರಿಗಿಡ್ ತರಿಗಿಡ್ತೋಮ್ ತತ್ತ ತರಿಗಿಡ್ತೋಮ್ ತತ್ತ ತರಿಗಿಡ್ತೋಮ್ ತತ್ತ ತರಿಗಿಡ್ತೋಮ್ ತರಿಗಿಡ್ ತರಿಗಿಡ್ತೋಮ್ ತತ್ತ ತರಿಗಿಡ್ತೋಮ್ ತತ್ತ ತರಿಗಿಡ್ತೋಮ್ ತತ್ತ ತರಿಗಿಡ್ತೋಮ್ ತರಿಗಿಡ್ ತರಿಗಿಡ್ತೋಮ್ ಸಾಕ ಸಾಕಿಟ್ಟ ಸಾಕ ಸಾಕಿಟ್ಟ ಸಾಕ ಸಾಕಿಟ್ಟ 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 ತರಿಗಿಡ್ತಾ ಸ್ವಾಮಿಯೇ ಶರಣಂ ಅಯ್ಯಪ್ಪ ಶರಣಂ ಯಾವಾಗ ಮಹಿಷಿಯು ಮಣಿಕಂಠನನ್ನು ಕೊಲ್ಲಬೇಕು ಅಂತೇಳಿ ತನ್ನ ಹರಿತವಾದ ಕೊಂಬಗಳಿಂದ ಆಯುಧಗಳನ್ನು ಹಿಡಿದು ಹೊಡೋಡಿ ಬಂದು ಮಣಿಕಂಠನ ಮೇಲೆ ಹಾರಿದಳು. ಹಾರಿದ ಕೂಡಲೇ ಮಣಿಕಂಠ ಅವಳ ಕೊಂಬನ್ನು ಹಿಡಿದು ಜಾಡಿಸಿ ಹೆದೆಗೆ ಒದ್ದ ಕೂಡಲೇ ಆ ಮಹಿಷಿಯು ಆಕಾಶ ಮಾರ್ಗವಾಗಿ ಅಮ್ಮ ಅಮ್ಮ ಎಂದು ಹಾರಿ ಕೆಳಕ್ಕೆ ದಡ 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 ದಡನೆ ಉಳ್ಳಿ ಧಮ್ಮನೆ ಬಿದ್ದಳು. ಬಿದ್ದ ಮಹಿಷಿ ಎದೆ ಮೇಲೆ ಮಣಿಕಂಠ ಉಗ್ರ ಗೋಪದಿಂದ ರುದ್ರ ತಾಂಡವನಾಡಿದ. ಆವಾಗ ಮಹಿಷಿಗೆ ಪುನರ್ಜನ್ಮ ಬಂದಿತ್ತು. ಹೌದು, ಅಯ್ಯಪ್ಪನ ಪಾದಸ್ಪರ್ಶವಾದ ಕೂಡಲೇ ಆವ ಮಹಿಷಿಯು ಆ ಸ್ವಾಮಿ ಅಯ್ಯಪ್ಪನ ಪಾದವನ್ನು ಹಿಡಿದು ಆ ಲೀಲಾವತಿಯು ಗಳಗಳಗಳನೆ ದುಃಖವನ್ನು ಮಾಡ್ತಿದ್ದಾಳೆ. ಅಯ್ಯಪ್ಪ ಅಯ್ಯಪ್ಪ ಅಯ್ಯನಯ್ಯನೇ, ನಾನು ಯಾರಿಗೋಸ್ಕರವಾಗಿ ಕಾಡಲು ಬದುಕಿರಲಿಲ್ಲನಪ್ಪ, ನನ್ನ ಪಾಪಗಳನ್ನೆಲ್ಲ ಮನ್ನಿಸಿ ನನಗೆ ಮೋಕ್ಷವನ್ನು ಕೊಟ್ಟ ತಂದೆ. ಹೌದು, ಗುರುವಿನ್ ಗುರು ನೀನೇ ಸ್ವಾಮಿ, ಗುರುವಾಯಿರಪ್ಪ ನೀನೇ ಗುರುವಾಯಿರಪ್ಪ ನೀನೇ, ನನ್ನ ಪಾಪಗಳ ತೊಳೆದು
ತೊಳೆದು ನನ್ನ ಪಾವನಳ ಮಾಡಿದೆ ಅಯ್ಯಪ್ಪ ಬಂದು ಬಳಗವು ನೀನೇ ತಂದೆ ತಾಯಿಯು ನೀನೇ ಅಯ್ಯಪ್ಪ ಬಂದು ಬಳಗವು ನೀನೇ ಯಾರು ನನಗಿಲ್ಲ ಯಾರು ನನಗಿಲ್ಲ ನನಗೆಲ್ಲ ನೀನೇ ತಾನೇ ಯಾವಾಗ ಲೀಲಾವತಿಯು ಅಯ್ಯಪ್ಪನ ಪಾದವು ನೀಡಿದು ಗಳಗಳಗಳನೆ ಕಣ್ಣೀರು ಸುರಿಸುತ್ತಿದ್ದರೆ ಹೌದು ಅವಳೆ ಸುರಿಸಿದಂತ ಕಣ್ಣೀರು ಕೋಡಿಯಾಗ ಹರಿದಿದೆ ಅದೇ ಅಳುದಾ ನದಿ ಆಗಿದೆ ಹೌದು ಅಯ್ಯಪ್ಪ ತಂದೆ ತಾಯಿ ಬಂಧು ಬಳಗವಿಲ್ಲದೆ ಕೈ ಹಿಡಿದ ಗಂಡನಿಲ್ಲದೆ ಈ ಕಾಡಿನಲ್ಲಿ ಒಬ್ಬಳೆ ಹೇಗೆ ಬಾಳಲಿನಪ್ಪ ಹೇಗೆ ಬಾಳಲಿ ನನ್ನನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸುವಂತೇಳಿ ದುಃಖ ಮಾಡಿದವಳು ಹೌದು ಆ ಅವಳ ಮಾತನ್ನು ಕೇಳಿ ಸ್ವಾಮಿ ಅಯ್ಯಪ್ಪ ಏನೆಂದು ವರವನ್ನು ಕೊಡ್ತಾ ಇದ್ದಾರೆ ಅಂದರೆ ಲೀಲಾವತಿ ಸ್ವಾಮಿ ನಾನು ಶಬರಿಮಲೆಯಲ್ಲಿ ನೆಲೆಸಿದ ಮೇಲೆ ಸುತ್ತೇಳಲೋಕದ ಭಕ್ತಾದಿಗಳು ನನ್ನ ಶ್ರೀಮನೆಗೆ ಬರ್ತಾರೆ ಹೌದು ಯಾವ ವರ್ಷ ನನ್ನ ಶ್ರೀಮನೆಗೆ ಕನ್ನಿ ಸ್ವಾಮಿಗಳು ಬರುವುದಿಲ್ಲವೋ ಅಂದು ನನ್ನ ನಿನ್ನ ವಿವಾಹವಾಗಲಿ ಅಲ್ಲಿಯವರೆಗೂ ನೀನು ಮಾಳಗೈ ಪುರತಮ್ಮನಾಗಿ ಕ್ಷೇತ್ರ ಪಾಲಕಿಯಾಗಿ ನನ್ನ ಪಕ್ಕದಲ್ಲೇ ನೆಲೆಸು ಎಂದು ಆಶೀರ್ವಾದವನ್ನು ಮಾಡಿದರು ಹೌದು ಆವಾಗ ಸುರಮುನ್ನೂರ ದೇವಾನ ದೇವತೆಗಳೆಲ್ಲರೂ ಹೂಮಳೆಯನ್ನು ಸುರಿಸಿ ಸ್ವಾಮಿಯೇಂದು ವೇದ ಘೋಷವನ್ನು ಕೋರುತ್ತಾ ಎಲ್ಲರೂ ಹೊಡೋಡಿ ಬಂದರು ಆವಾಗ ಎಲ್ಲ ದೇವಾನು ದೇವತೆಗಳು ಅಯ್ಯಪ್ಪನಿಗೆ ಶರಣ ಮಾಡಿದರು ಇಂದ್ರ ಅಗ್ನಿ ವಾಯು ವರುಣ ಕುಬೇರ ಎಲ್ಲರೂ ಹುಲಿಗಳಾಗಿ ನಿಂತರು ಹೌದು ಆ ಹುಲಿಯ ಮೇಲೆ ಅಯ್ಯಪ್ಪ ಕುಳಿತುಕೊಂಡಿದ್ದಾನೆ ಇಂದ್ರ ದೊಡ್ಡದಾದ ಹುಲಿ ಆಗಿದ್ದಾನೆ ಆ ಹುಲಿಯ ಮೇಲೆ ಅಯ್ಯಪ್ಪ ಕುಳಿತುಕೊಂಡಿದ್ದಾನೆ ಆ ಹುಲಿಯನ್ನು ಹೇರಿ ಎಲ್ಲಿಗೆ ಬರ್ತಿದ್ದಾನೆ ಎಲ್ಲಿಗೆ ಯಾಕೆಂದ್ರೆ ಒಂದು ಹುಲಿನ ಕರೆದುಕೊಂಡು ಹೋದರೆ ಬೇರೆ ಬೇರೆ ಹುಲಿಗಳ ಹಾಲು ಬೇಕಿತ್ತು ಅಂದ್ರೆ ಏನ್ ಮಾಡೋದು ಅದಕ್ಕೆ ಹುಲಿ ಹಿಂಡನ್ನೇ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಸಾವಿರ ಆರು ಹುಲಿಗಳನ್ನ ಕರೆದುಕೊಂಡು ಮಣಿಕಂಠ ಹೌದು ಆ ಹುಲಿಯನ್ನು ಹೇರಿ ಎಲ್ಲಿ ಬರ್ತಾ ಇದ್ದಾನೆ ಹೇಳಿ ಹುಲಿಯ ಮಣಿಕಂಠ ಮಲೆ ಮೇಲೆ ಬಂದನಾಗ ಮಣಿಕಂಠ ಮಲೆ ಮೇಲೆ ಬಂದನಾಗ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಗಿರಿ ಒಡೆಯನೇ ಶರಣಮಯ್ಯಪ್ಪ ಓಂ ಶಬರಿಗಿರಿ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ ಆಹಾ ಹುಲಿಗಳ ಏರಿ ಮಲೆ ಮಲೆ ಮೇಲೆ ಮಣಿಕಂಠ ಬರುವಾಗ ಶಬರಿ ನೋಡಿ ಮಣಿಕಂಠನಿಗೆ ಅಲ್ಲಿ ವಂದಿಸಿ ನಿಂತಾಳು ಮಲೆ ಮಲೆ ಮೇಲೆ ಬರ್ತಿರುವಾಗ ಶಬರಿ ಆ ಅಯ್ಯಪ್ಪನಿಗಾಗಿ ಕಾದುಕೊಳ್ತಿದ್ಲು ಹೌದು ಅಯ್ಯನೇ ಅಯ್ಯನೇ ಗುರುವಿನ ಗುರುವೇ ಗುರುವಾಯೂರಪ್ಪನೇ ಅಯ್ಯಪ್ಪನೇ ಇದೋ ನಿನಗೆ ಶರಣೋ ಶರಣಾರ್ಥಿ ಶಿವ ಆವಾಗ ಅಯ್ಯಪ್ಪ ಆ ಶಬರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ ಹೌದು ಶಬರಿ ನಾನು ಈ ಶ್ರೀಮಲೆ ನೆಲೆಸಿದ ಮೇಲೆ ಈ ಶ್ರೀಮಲೆಗೆ ಶಬರಿಮಲೆ ಎಂದು ಹೆಸರಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿ ಯಾವ ಮಣಿಕಂಠ ಹುಲಿಗಳನ್ನು ಹೊಡ್ಕೊಂಡು ತನ್ನ ಪಂದಳ ನಾಡಿಗೆ ಬರ್ತಾ ಇದ್ದಾನೆ ಹುಲಿಗಾಳ ಒಡಕೊಂಡು
ಯಾವಾಗ ಅಯ್ಯಪ್ಪ ಸಾವಿರಾರು ಹುಲಿ ಹಿಂಡನ್ನು ಕರೆದುಕೊಂಡು ಅರಮನೆಗೆ ಬಂದ ಕೂಡಲೇ ಬಾಗಿಲಲ್ಲಿ ಕುಳಿತಿದ್ದ ಆ ಪಂದಳ ರಾಜನು ಹೊಡೋಡಿ ಬಂದು ಮಗನ ತಪ್ಪಿಕೊಂಡು ದುಃಖ ಮಾಡ್ತಿದ್ದಾನೆ. ಬಂದಿಯೇನು ಮಗನೇ, ಮುದ್ದು ಮಣಿಕಂಠ, ಬಂದಿಯೇನು ಬಾಳಿನ ಸೌಭಾಗ್ಯವೇ. ಕಂದ ಕಂದ, ನೀನು ಬರೋಲ್ಲ ಅಂತ ತಿಳ್ಕೊಂಡಿದ್ದೆ ಕಾಣೋ, ಯಾವ ಕ್ರೂರ ಪ್ರಾಣಿಗೆ ತುತ್ತಾಗೋದೆ ಎಂದುಕೊಂಡಿದ್ದೆ. ಅಗಸ್ತ್ಯ ಮುನಿಗಳು ಹೇಳಿದಂತೆ ನೀನು ಅಸಾಮಾನ್ಯನಪ್ಪ, ಅಸಾಮಾನ್ಯ ಅಂತೇಳಿ ಮಗನ ತಬ್ಬಿಕೊಂಡನು. ಹೌದು, ಆವಾಗ ಅರಮನೆಯ ಮುಂದೆ ನಿಂತಿರುವ ಹುಲಿಯಿಂಡನ್ನು ಕಂಡು ಮಂತ್ರಿಯು ಮಹಾರಾಣಿಯು ಅವರ ತಪ್ಪನ್ನು ಅರಿತು ಓಡೋಡಿ ಬಂದು ಅಯ್ಯಪ್ಪನ ಪಾದಕ್ಕೆ ಡಮ್ಮನೆ ಬಿದ್ದರು. ಅಯ್ಯಪ್ಪ, ಅಯ್ಯನೇ ಏನೇ, ಗುರುವಿನ ಗುರುವೇ ಗುರುವಾಯರಪ್ಪನೇ, ನನ್ನ ಅಪರಾಧವನ್ನು ಮನ್ನಿಸು ಕಂದ, ಅಪರಾಧವನ್ನು ಮನ್ನಿಸು. ಮಗನೇ, ನಿನ್ನನ್ನು ಕೊಲ್ಲಬೇಕು ಎಂದು ನಾನು ಕೇಡನ್ನು ಬಯಸಿದರೆ ನೀನು ನನಗೆ ಪ್ರಾಣವನ್ನು ಉಳಿಸಲು ಹುಲಿಯಾಲನ್ನು ತಂದಿರುವೆಯಲ್ಲ, ನನ್ನ ಅಪರಾಧವನ್ನು ಮನ್ನಿಸು ಅಂತೇಳಿ ದುಃಖ ಮಾಡ್ತಿದ್ದಾನೆ. ಅದಕ್ಕೆ ಮಣಿಕಂಠ ಹೇಳ್ತಾ ಇದ್ದಾನೆ, ಅಮ್ಮ ತಾಯಿಯಾಗಿ ನೀನು ಆಸೆ ಪಟ್ಟಿದ್ದು ತಪ್ಪಲ್ಲಮ್ಮ, ಈ ನಾಡಿಗೆ ನಾನಲ್ಲಮ್ಮ ಮಹಾರಾಜ, ಈ ನಾಡಿನ ಪಟ್ಟಾಭಿಷೇಕಕ್ಕೆ ಯೋಗ್ಯನಾದವನು ನನ್ನ ತಮ್ಮ ರಾಜರಾಜನ್. ನಾನು ಲೋಕಕ್ಕೆ ಈ ಭೂಲೋಕಕ್ಕೆ ಬಂದ ಕೆಲಸ ಮುಗಿಯಿತು, ನಾನು ಬರ್ತೀನಿ ತಾಯಿ ಅಂತೇಳಿ ಅರಮನೆಯನ್ನು ಬಿಟ್ಟು ಸಾವಿರಾರು ಹುಲಿಯಿಂಡನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ನೋಡಿ ಯಾವ ಪಂದಳ ರಾಜ, ಮಗನೇ ಮಣಿಕಂಠ ನಿಂತುಗಳು ಕಂದ, ನಿಲ್ಲ ಕಂದ, ಎಲ್ಗೋ ಹೋಗ್ತಾ ಇದೀಯಾ, ಎಲ್ಗೋ ಹೋಗ್ತಾ ಇದೀಯಾ, ಹೆಂಗೆ ಬಿಟ್ಟಿರಲಿ ನಿನ್ನ ಕಂದನೇ ಮಣಿಕಂಠನೇ, ಎಲ್ಲಿ ನೋಡಲಿ ನಿನ್ನ ಕಂದನೇ ಮಣಿಕಂಠನೇ, ಓ ಕಂದನೇ ಹೆಂಗೆ ಬಿಟ್ಟಿರಲಿ ನಿನ್ನ ಕಂದನೇ ಮಣಿಕಂಠನೇ. ಮಣಿಕಂಠ ನಿಂತಳು ಎಲ್ಲ ಹೋಗ್ತಾ ಇದೆಯಪ್ಪ, ನಾನು ಬರ್ತೀನಿ, ನಾನು ಬರ್ತೀನಿ. ಒತ್ತು ಸಾಕಿದೆ ನಿನ್ನ ಮುದ್ದು ಮಣಿಕಂಠನೇ, ಬಿಟ್ಟು ಎಲ್ಲಿಗೆ ನೀವು ಹೋಗುವೆಯೋ. ಮಣಿಕಂಠ ಎಲ್ಲಿಗೋ ಹೋಗ್ತಾ ಇದೆಯಾ, ನಾನು ಬರ್ತೀನಪ್ಪ, ನಾನು ಬರ್ತೀನಿ. ಒತ್ತು ಸಾಕಿದೆ ನಿನ್ನ ಮುದ್ದು ಮಣಿಕಂಠನೇ, ಎಲ್ಲಿ ಹೋಗುವೆಯೋ ಅಯ್ಯಪ್ಪನೇ. ನೀನೇ ಇಲ್ಲದ ಮೇಲೆ ನಾನ್ಯಾಕೆ ಇರಲಯ್ಯ, ನೀನ ಇಲ್ಲದ ಮೇಲೆ ನಾನ್ಯಾಕೆ ಇರಲಯ್ಯ, ನಿನ್ನೊಡನೆ ನಾನು ಬರುವೆ ಕಂದನೆ. ಯಾವಾಗ ಆ ಕಂದನ ತಬ್ಬಿ ಮುದ್ದಾಡಿ ಹೇಳುತ್ತಿದ್ದರೆ ಮಣಿಕಂಠ ಹೇಳ್ತಾ ಇದ್ದಾನೆ, ಅಪ್ಪ ನನ್ನನ್ನು ನೀವು ನೋಡಬೇಕಾದರೆ ನಾನೊಂದು ಬಾಣವನ್ನು ಬಿಡ್ತೇನೆ, ಆ ಬಾಣ ಬಿದ್ದಂತ ಜಾಗದಲ್ಲಿ 18 ಮೆಟ್ಟಲುಗಳ ಕೂಡಿದ ಸುಂದರವಾದ ಗುಡಿಯನ್ನು ನಿರ್ಮಿಸು. ಆಯ್ತಪ್ಪ. ಅಲ್ಲಿ ಪರಶುರಾಮರಿಂದ ಚಿನ್ಮುದ್ರ ಭಂಗಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನೀನು ನನಗೇನು ಪಟ್ಟಾಭಿಷೇಕ ಮಾಡಬೇಕು ಎಂದಿರುವೆಯೋ ಆ ಒಡವೆ ಆಭರಣಗಳನ್ನ ನಿನ್ನ ಅರಮನೆಯಿಂದ ನನಗೆ ಧರಿಸಿ ವರ್ಷಕ್ಕೆ ಒಂದು ಬಾರಿ ಹಾಲಿನಲ್ಲಿ ಅಭಿಷೇಕವನ್ನು ಮಾಡಿದರೆ ಅದೇ ನನಗೆ ನೀನು ಮಾಡಿದ ಪಟ್ಟಾಭಿಷೇಕ. ಆಗೆಂದ ಕೂಡಲೇ ಪಂದಳ ರಾಜ ಕೇಳುತ್ತಿದ್ದಾನೆ, ಅಲ್ಲಿ ನಿನ್ನನ್ನು ಕಾಣುವುದು ಹೇಗೆ ಕಂದ? ಅಪ್ಪಾಜಿ ನನ್ನನ್ನು ನೋಡಬೇಕಾದರೆ ಕಪ್ಪು ಉಡುಪನ್ನು ಧರಿಸಿ ಕೊರಳಲ್ಲಿ ತುಳಸಿ ಮಾಲೆಯನ್ನಿರಿಸಿ 48 ದಿನಗಳ ಕಾಲ ಮನೆಯ ವ್ಯಾಮೋಹವನ್ನು ತೊರೆದು ಭಕ್ತಿಯಿಂದ ನನ್ನನ್ನು ಪೂಜಿಸಿ 18 ಮೆಟ್ಟಿಲುಗಳನ್ನು ಹತ್ತಿ ಬಂದರೆ ಅಲ್ಲಿ ನಾನು ಆಕಾಶ ಮಾರ್ಗದಲ್ಲಿ ಜ್ಯೋತಿಯಾಗಿ ನಿಮಗೆ ದರ್ಶನ ನೀಡುತ್ತೇನೆ, ಆವಾಗ ನನ್ನನ್ನು ನೋಡಬಹುದು ಎಂದು ಆಶೀರ್ವಾದವನ್ನು ಮಾಡಿ ನಾಡಿನ ಪ್ರಜೆಗಳಿಗೆ ಶುಭವನ್ನು ಕೋರಿ ಸ್ವಾಮಿ ಅಯ್ಯಪ್ಪ ಶ್ರೀಮಲೆಗೆ ಬರ್ತಾ ಇದ್ದಾರೆ. ಶಬರಿಮಲೆ ನಿಲ್ಲಿಸೋದಕ್ಕೆ ಬಾಣವನ್ನು ಬಿಟ್ಟಿದ್ದಾರೆ. ಬಾಣವನ್ನು ಬಿಟ್ಟಿದ ಕೂಡಲೇ ಆ ಬಾಣ ಬಿದ್ದಂತ ಜಾಗದಲ್ಲಿ ಶಬರಿಮಲೆಯಲ್ಲಿ ಪಂದಳ ರಾಜನು 18 ಮೆಟ್ಟಲುಗಳ ಕೂಡಿದ ಸುಂದರವಾದ ಗುಡಿಯನ್ನು ಕಟ್ಟಿಸಿದ್ದಾನೆ. ಆ ಗುಡಿಯ ಒಳಗೆ ಪರಶುರಾಮರಿಂದ ಅಯ್ಯಪ್ಪನ ಚಿನ್ಮುದ್ರಾ ಭಂಗಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಡವೆ ಆಭರಣಗಳನ್ನು ಧರಿಸಿ
ಅಭಿಷೇಕವನ್ನು ಮಾಡಿದ್ದಾರೆ. ಸ್ವಾಮಿ ಅಯ್ಯಪ್ಪನು ಭೂಲೋಕಕ್ಕೆ ಬಂದ ಕೆಲಸ ನನ್ನಿಂದ ಮುಗಿಯಿತು ಎಂದು ಕೈಲಾಸಕ್ಕೆ ಹೊರಟಿದ್ದಾರೆ. ಇತ್ತ ಭೂಲೋಕದಲ್ಲಿ ಶಬರಿಮಲೆಯಲ್ಲಿ ಸ್ವಾಮಿ ನೆಲೆಸಿರುವ ಅಯ್ಯಪ್ಪನ ಕ್ಷೇತ್ರಕ್ಕೆ ಲಕ್ಷೋಪಲಕ್ಷ ಭಕ್ತಾದಿಗಳು ವರ್ಷಕ್ಕೆ ಒಮ್ಮೆ ಮಾಲಿನ ಧರಿಸಿ ಸ್ವಾಮಿಯೇ ಶ್ರೀಮಲೆಗೆ ಹೋಗಿ ಯಾತ್ರೆಯನ್ನು ಮಾಡುತ್ತಾ ಆ ಪರಮಾತ್ಮನ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಎನ್ನುವ ಸ್ವಾಮಿ ಅಯ್ಯಪ್ಪನ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ, ಆ ಶಬರಿಮಲೆ ಅಯ್ಯಪ್ಪನು ಧರ್ಮಶಾಸ್ತ್ರನು ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಪರಮಾತ್ಮನ ಪಾದದಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಥೆಗೆ ಮಂಗಳವನ್ನು ಪಾಡುತ್ತಿದ್ದೇನೆ. ಮಂಗಳೋ ಕೌಸಲೇಂದ್ರಾಯ ಮಹನೀಯ ಗುಣ ಪ್ರದಾಯಿನಿ, ಮಂಗಳೋ ಕೌಸಲೇಂದ್ರಾಯ ಮಹನೀಯ ಗುಣ ಪ್ರದಾಯಿನಿ, ಚಕ್ರವರ್ತಿ ತನುಜಾಯ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳೋ, ಸಾರ್ವಭೌಮಾಯ ಮಂಗಳೋ ಮಂಗಳೋ. ಓಂ ಸ್ವಾಮಿಯೇ